ಸಮಾಜದ ಒಳಗಡೆ ಇವರೆಲ್ಲರೂ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ರು ಕೂಡ ಒಬ್ಬರನ್ನೊಬ್ಬರು ಅವಲಂಬಿಸಿದ್ರು ಸಹಜೀವನಕ್ಕೆ ಅವರ ಹೆಸರಾಗಿದ್ರು ಅಂತ ಮಾತಾಡ್ತಾ ಇರೋದು ಮನುಷ್ಯ ನೀನು ತಿಳುವಳಿಕೆ ಇರೋವನು ಪಕ್ಷಿ ಪ್ರಾಣಿಗಳಿಗಿಂತಲೂ ಭಿನ್ನವಾಗಿರೋನು ನೀನು ಭಾಷೆ ಬಲ್ಲವನು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಬಲ್ಲವನು ನೀನು ಕರೆದುಣ್ಣು ಅಂತಂದ್ ಮಾತಾಡ್ತಾ ಯಾರು ಹೆಣ್ಮಕ್ಳು ಮನೆಗೆ ಹೋಗ್ತೀನಿ ಅಂತಂದರೆ ತವರು ಮನೆಗೆ ಹೋಗ್ತೀನಿ ಅಂತಂದರೆ ಭಾವುಸವ್ ಇರಬೇಕು ಅಯ್ಯೋ ನಮ್ಮ ತಂಗಿ ಬರ್ತಾಳೆ ಅಯ್ಯೋ ನಮ್ಮ ಅಕ್ಕ ಬರ್ತಾಳೆ ಅಂತನೇ ಪ್ರೀತಿಯಿಂದ ಕರೆಯೋರಾಗಬೇಕು ಅಂತ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ಚತುರ್ಮಾಸದ ಬಿಕಾಂ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಸರ್ವಜ್ಞ ಕವಿಯ ವಚನಗಳನ್ನು ಕುರಿತು ಇದ್ದೀನಿ ತ್ರಿಪದಿಯನ್ನು ಕುರಿತು ಮಾತಾಡೋವನಿದ್ದೀನಿ ಅದ್ಭುತವಾದಂತ ಕ್ರಾಂತಿಕಾರಿ ಕವಿ ನಮ್ಮ ಸರ್ವಜ್ಞ ಬನ್ನಿ ಕವಿ ಸರ್ವಜ್ಞ ಮಹಾಶಯನ ಕಿರುಪರಿಚಯವನ್ನು ಮಾಡ್ಕೊಳ್ಳೋಣ ಕನ್ನಡ ನಾಡಿನ ಮನೆ ಮನೆಯ ಕವಿ ಎನಿಸಿಕೊಂಡಿರುವ ಸರ್ವಜ್ಞನು ಧಾರವಾಡ ಜಿಲ್ಲೆಯ ಅಬ್ಬಲೂರು ಗ್ರಾಮದಲ್ಲಿ ಜನಿಸಿದನು ಸರ್ವಜ್ಞನ ಒಟ್ಟು ಬಾಲ್ಯ ಜೀವನ ಮತ್ತು ಶಿಕ್ಷಣದ ಬಗ್ಗೆ ಹೆಚ್ಚೇನು ತಿಳಿಯುವುದಿಲ್ಲ ಈತನ ತ್ರಿಪದಿಗಳಿಂದ ವಚನಗಳಿಂದ ಈತನ ಮಾಹಿತಿ ನಮಗೆ ಅಲ್ಪ ಸ್ವಲ್ಪ ಗೊತ್ತಾಗುತ್ತೆ ಹೊರತು ಬಹಳ ಹೆಚ್ಚಿನ ವಿಷಯವೇನು ಗೊತ್ತಾಗಲ್ಲ ಅಂತ ಮಾತಾಡ್ತಾರೆ ನೋಡಿ ಧಾರವಾಡ ಜಿಲ್ಲೆಯ ಅಬ್ಬಲೂರು ಗ್ರಾಮದಲ್ಲಿ ಜನಿಸಿದನು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಈ ಸರ್ವಜ್ಞನ ಹುಟ್ಟಾಗ್ಲಿ ಬಾಲ್ಯ ಜೀವನ ಆಗ್ಲಿ ಶಿಕ್ಷಣದ ಬಗ್ಗೆ ಏನು ತಿಳಿಯಲ್ಲ ಏನು ಓದಿದ್ದ ಎಲ್ಲಿ ವಿದ್ಯಾಭ್ಯಾಸ ಮಾಡ್ದ ಆತನ ಗುರುಗಳು ಯಾರು ಈ ಯಾವ ಮಾಹಿತಿಗಳು ನಮಗೆ ದೊರಕಲ್ಲ ಆತನ ತ್ರಿಪತಿಗಳ ಆಧಾರದ ಮೇಲೆ ಇವನಿಗೆ ಅನೇಕ ಶಾಸ್ತ್ರಗಳ ಪರಿಚಯವಿರುವುದು ತಿಳಿಯುತ್ತದೆ ಈತ ಬರೆದಿರುವಂಥ ಈ ತ್ರಿಪದಿಗಳಿದೆಯಲ್ಲ ಆ ತ್ರಿಪದಿಗಳನ್ನು ಓದಿದಾಗ ಅನೇಕ ವಿಷಯಗಳ ಪರಿಣಿತಿ ಇತ್ತು ಈತನಿಗೆ ಅಂತವಂಥದ್ದು ಗೊತ್ತಾಗುತ್ತೆ ಅಷ್ಟೇ ಸರ್ವರೋಳ್ ಒಂದೊಂದು ನುಡಿ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ ಎಷ್ಟು ಸೊಗಸಾಗಿದೆ ನೋಡಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೋಳ್ ಒಂದೊಂದು ಅಕ್ಕರವ ಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅನ್ನುವ ಹಾಗೆ ಎಲ್ಲರಲ್ಲೂ ಕೂಡ ನಾನು ಕೂಡಿ ಕಲಿತು ವಿದ್ಯೆಯನ್ನ ಕಲಿತೆ ವಿಷಯವನ್ನ ತಿಳ್ಕೊಂಡೆ ಅನ್ನುವಂತಹ ವಿನಯವನ್ನ ಮರಿತಾನೆ ಈ ಹೆಸರು ಕೊಟ್ಟವರು ಜನರೇ ಆಗಿರುವುದರಿಂದ ಅನ್ನುವಂಥ ಹೆಸರನ್ನ ಕೊಟ್ಟವರು ಜನರೇ ಆಗಿರುವುದರಿಂದ ಸಮಾಜದ ಸಹಜೀವನವನ್ನು ಹತ್ತಿರದಿಂದ ಕಂಡಂತಹ ಜನಮಾನಸದ ಕವಿಯಾಗಿದ್ದಾನೆ ನಮ್ಮ ಸರ್ವಜ್ಞ ಕವಿ ಮುಂದಕ್ಕೆ ನಾವು ಸರಿಸುಮಾರು ಹದಿನಾರನೆಯ ಶತಮಾನದಲ್ಲಿ ಜೀವಿಸಿದ ಸರ್ವಜ್ಞನು ಸಾವಿರಕ್ಕೂ ಹೆಚ್ಚು ತ್ರಿಪದಿಗಳನ್ನು ರಚಿಸಿದ್ದು ಇವುಗಳು ಜನಸಾಮಾನ್ಯರ ಬಾಯಲ್ಲಿ ಈಗಲೂ ನಲಿಯುತ್ತಿವೆ ಜನಸಾಮಾನ್ಯರು ಸಹಜವಾಗಿಯೇ ಇವುಗಳನ್ನು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಸಾವಿರಕ್ಕೂ ಹೆಚ್ಚು ಈ ತ್ರಿಪದಿಗಳನ್ನು ರಚಿಸಿರುವಂತಹ ಈ ಸರ್ವಜ್ಞನ ಈ ತ್ರಿಪದಿಗಳು ಜನಮಾನಸದಲ್ಲಿ ಬೇರೂರಿದವೆ ಸರ್ವಜ್ಞನು ಯಾವುದಾದರಂತ ವಿಷಯವು ನೆನಪಾದೊಡನೆಯೇ ಅದರ ಮೇಲೆ ಕವನ ಹೇಳತಕ್ಕ ಆಶಿಕವಿಯಾಗಿದ್ದನು ಯಾವ್ದಾರ ಒಂದು ವಿಷಯ ಗೊತ್ತಾದ ತಕ್ಷಣ ಅಥವಾ ವಿಷಯವನ್ನು ನೆನಪಾದ ತಕ್ಷಣ ಅಲ್ಲೇ ಸ್ಥಳದಲ್ಲೇ ಆ ವಿಚಾರವಾಗಿ ಸಾಲ ತ್ರಿಪದಿಯನ್ನು ಬರೆಯುವಷ್ಟರ ಮಟ್ಟಿಗೆ ಅವನು ಪ್ರತಿಭಾವಂತ ಆಗಿದ್ದ ಆ ಕಾರಣಕ್ಕೆ ಅವನನ್ನು ಆಶಿಕವಿ ಅಂತ ಕರಿತಿದ್ರು ಕೂಡ ಸಮಾಜದ ಅಂಕು ಟಂಕುಗಳನ್ನು ಬಯಲಿಗೆಳೆದು ತ್ರಿಪದಿಗಳ ಮೂಲಕ ಚಿಕಿತ್ಸೆ ನೋಡುತ್ತಾ ಅರಿವನ್ನು ವಿಸ್ತರಿಸಿರುವ ಈತನ ರಚನೆಗಳಲ್ಲಿ ನೀತಿ ತತ್ವ ವಿವೇಕ ವಿಡಂಬನೆಗಳೆಲ್ಲವೂ ಅರ್ಥಪೂರ್ಣವಾಗಿ ರೂಪಿತವಾಗಿದ್ದಾವೆ ನೋಡಿ ಸಮಾಜದಲ್ಲಿರುವಂತ ಅಂಕು ಡಂಕುಗಳನ್ನ ತಿದ್ದುವುದರ ಮೂಲಕ ನೋಡಿ ಎಷ್ಟು ಸೊಗಸಾಗಿದೆ ಅಂತಂದ್ರೆ ಈ ತ ಮಾಡ್ತಾ ಇದ್ದಂತ ವಿಚಾರಗಳು ಯೇಳ್ತಿದ್ದಂತ ವಿಚಾರಗಳು ನೀತಿಗೆ ಸಂಬಂಧಪಟ್ಟದ್ದು ತತ್ವಕ್ಕೆ ಸಂಬಂಧಪಟ್ಟಿದ್ದು ವಿವೇಕಕ್ಕೆ ಸಂಬಂಧಪಟ್ಟಿದ್ದು ಈ ರೀತಿಯ ವಿಡಂಬನೆಗಳನ್ನೆಲ್ಲ ಅವನೊಂದು ಸಮಾಜವನ್ನ ವಿಡಂಬಿಸಿ ಸರಿದಾರಿಗೆ ಕರ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ನಮ್ಮ ಸರ್ವಜ್ಞ ಕವಿ ಒತ್ತಿದ್ದ ಸರ್ವಜ್ಞನ ಈ ತ್ರಿಪದಿಗಳಿದೆಯಲ್ಲ ವಚನಗಳಿದೆಯಲ್ಲ ಏನನ್ನು ಹೇಳ್ತಾ ಇದ್ದಾವೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾವೆ ಅದ್ರ ಮೂಲಕ ನಮ್ಮ ಅರಿವು ಯಾವ ರೀತಿಯಲ್ಲಿ ವಿಸ್ತಾರ ಆಗಬೇಕು ಅನ್ನುವಂಥ ವಿಚಾರವನ್ನು ಮಾತಾಡ್ತಾರೆ ಸಮಾಜದ ಎಲ್ಲ ಸ್ತರದ ಮನುಷ್ಯರನ್ನು ಮೇಲು ಕೀಳೆನ್ನದೆ ಸಮಾನವಾಗಿ ಕಾಣುವ ಸಹಬಾಳ್ವೆಯ ಮನಸ್ಸಿಗನಿಗೆ ಸರ್ವರಲ್ಲಿ ಒಳಿತನ್ನು ಕಾಣುವ ದೃಷ್ಟಿ ಇರುತ್ತದೆ ಸಮಾಜದಲ್ಲಿರುವಂಥ ಎಲ್ಲರನ್ನೂ ಕೂಡ ಒಳ್ಳೆಯ ದೃಷ್ಟಿಯಲ್ಲೇ ನೋಡೋವನ್ಗೆ ಅವನಿಗೆ ಯಾವಾಗ್ಲೂ ಒಳಿತೇ ಕಾಣಿಸುತ್ತೆ ಅಂತ ಹೇಳ್ತಾರ ಸರ್ವಜ್ಞನು ತನ್ನ ವಚನಗಳಲ್ಲಿ ನಿರೂಪಿಸಿರುವಂತೆ ಸಮಾಜದ ಸಹಜೀವನದ ಪಯಣಿಗರಾಗಿ ಬದುಕುತ್ತಿರುವ ದರ್ಜಿ ಬಡಗಿ ಗಾಣಿಗ ಕುಂಬಾರ ಅಗಸ ಅಕ್ಕಸಾಲಿಗ ಮೊದಲಾದವರು ಒಬ್ಬರನ್ನೊಬ್ಬರು ಅವಲಂಬಿಸಿರುವುದರಲ್ಲಿ ಸಹಜೀವನದ ವಿನ್ಯಾಸಗಳಿವೆ ಸಮಾಜದ ಒಳಗಡೆ ಇವರೆಲ್ಲರೂ ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ರು ಕೂಡ ಒಬ್ಬರನ್ನೊಬ್ಬರು ಅವಲಂಬಿಸಿದ್ರು ಸಹಜೀವನಕ್ಕೆ ಅವರ ಹೆಸರಾಗಿದ್ರು ಅಂತ ಮಾತಾಡ್ತಾ ಇರೋದು ಹಳ್ಳಿಯಲ್ಲಿ ನೋಡಿ ಈ ತರದ್ದೆಲ್ಲ ಇರ್ತಿತ್ತು ಮೊದಲು ಆದರೆ ಮನುಷ್ಯ ನಾಗರಿಕನಾದಂತೆ ಸಾಮರಸ್ಯ ಸಾಮರಸ್ಯ ಕಳ್ಕೊಂಬಿಟ ಸಹಜೀವನವನ್ನ ಕಳ್ಕೊಂಬಿಟ ಅದು ಆ ಸಹಜೀವನವನ್ನ ಕಳ್ಕೊಂಡು ಹಂಗೆ ಬದ್ಕೋದು ಒಂಟಿಯಾಗಿ ಬದ್ಕೋದು ಏಕಾಂಗಿಯಾಗಿ ಬದ್ಕೋದು ಮಾನವೀಯತನ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಪ್ರಕ್ರಿಯೆಗಳಲ್ಲಿ ಅವನು ಪಾಲುದಾರನಾಗೋದ್ನಲ್ಲ ಅದು ಅವಿವೇಕ ಅದು ಬೇಕಾಗಿಲ್ಲ ನೀನು ಮತ್ತೆ ಇದೇನು ಎಂಥ ಜೀವನಕ್ಕೆ ಮರಳಬೇಕು ಅನ್ನುವಂಥ ವಿಷಯವನ್ನ ಆಶಯವನ್ನ ಈ ತ್ರಿಪದಿಗಳು ನಮ್ಗೆ ಹೇಳ್ಕೊಡ್ತವೆ ಸರ್ವಜ್ಞಾನ ಮನುಷ್ಯರಲ್ಲಷ್ಟೇ ಸಹಬಾಳ್ವ ಚಿಂತನೆಯನ್ನು ಗುರುತಿಸಿಲ್ಲ ಒಂದು ಹಗಳು ಅನ್ನವನ್ನು ಬಳಗಕ್ಕೆಲ್ಲ ಹಂಚಿ ತಿನ್ನುವ ಕಾಗೆ ಕೋಳಿ ಗೆಳಿಯಂತಹ ಸಕಲ ಜೀವರಾಶಿಗಳಲ್ಲೂ ನೈಸರ್ಗಿಕವಾಗಿರುವ ಸಹಜೀವನದ ತತ್ವ ವಿವೇಚನೆಯನ್ನು ತ್ರಿಪದಿಗಳ ಮೂಲಕ ತೆರೆದು ತೋರಿಸಿದ್ದಾನೆ ಅಂತ ಮನುಷ್ಯರಲ್ಲ ಅಷ್ಟೇ ಸಹಜೀವನ ರೀ ಪ್ರಕೃತಿಯಲ್ಲಿ ಇರುವಂತಹ ಪ್ರಕೃತಿಯ ಒಂದು ಭಾಗ ಆಗಿರುವಂತಹ ಕಾಗೆ ಗಿಳಿ ಕೋಳಿ ಇವುಗಳೂ ಕೂಡ ಸಹಜೀವನವನ್ನ ಮಾಡ್ತಿತ್ತವೆ ಅವುಗಳನ್ನು ನೋಡಿ ನಾವು ಕಲಿಬೇಕಾದಂಥದ್ದು ಅನಂತವಾಗಿದೆ ಅಂತೇಳಿ ಸರ್ವಜ್ಞ ತನ್ನ ತ್ರಿಪದಿಗಳ ಮೂಲಕ ತೆರೆ ತೋರಿಸಿದ್ದಾನೆ ಮುಂದಕ್ಕೆ ನೋಡೋಣ ಸಹಜೀವನಕ್ಕೆ ತೊಡಕಾಗಿರುವ ಭಿನ್ನ ಭಾವಗಳನ್ನು ತೊಡೆದು ಹಾಕಲು ತನ್ನ ತಾನು ಅರಿಯಬೇಕೆನ್ನುವ ಸರ್ವಜ್ಞನು ಸಜ್ಜನರ ಸಂಘದಿಂದ ಸಹಬಾಳ್ವೆಗೆ ಹೆಜ್ಜೆಯನ್ನು ಸವಿ ದೊರಕುತ್ತದೆ ಎಂಬ ನೀತಿಯನ್ನು ತಿಳಿಸಿದ್ದಾನೆ ಅಲ್ವೇನ್ರಿ ಯಾವುದೇ ಒಳ್ಳೆಯ ವಿಷಯವನ್ನ ನಾವು ನಮ್ಮ ಬದುಕಿನಲ್ಲಿ ಆಧರಿಸಬೇಕು ಅಂತಂದರೆ ಅದನ್ನ ನಾವು ಆಧರಿಸಿ ನಡಿಬೇಕು ಅಂತಂದ್ರೆ ಜೀವನವನ್ನು ಮಾಡಬೇಕು ಅನುಸರಿಸಬೇಕು ಅಂತಂದ್ರೆ ಸಜ್ಜನ ಸಂಘ ಬಹಳ ಮುಖ್ಯ ಸಹಬಾಳ್ವೆಗೆ ಸಜ್ಜನ ಸಂಘವೇ ಬಹಳ ಮುಖ್ಯ ಅಂತ ನೋಡಿ ಸಹಜೀವನಕ್ಕೆ ಅಡುಗೆ ಪದಾರ್ಥಗಳು ಕೂಡ ಪೂರಕವಾಗಬಲ್ಲವು ಎಂಬ ಸರ್ವಜ್ಞನ ಲೋಕಗ್ರಹಿಕೆಯಲ್ಲಿ ಜೀವನ ಮೀಮಾಂಸೆ ಇದೆ ಅಂತ ಅಲ್ವೇನ್ರಿ ಈ ಸಹಜೀವನ ಹೇಗೆ ಅನೇಕ ಪದಾರ್ಥಗಳು ಸೇರಿ ಒಂದು ರುಚಿಕರವಾದಂತಹ ಅಡುಗೆ ಆಗುತ್ತೋ ಹಾಗೇನೆ ಅನೇಕ ಮನುಷ್ಯರು ಸೇರಿ ಒಂದು ಆರೋಗ್ಯಕರವಾದಂಥ ಸಮಾಜವನ್ನು ಸೃಷ್ಟಿ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಮನುಷ್ಯ ಸಂಘಜೀವಿ ಅಂತ ಹೇಳ್ಬಿಟ್ಟು ಮಾತಾಡುವಂಥ ಅರಿಸ್ತಾಟಲ್ ಇದಾನಲ್ಲ ಅವನು ಈ ತತ್ವವನ್ನು ಹೇಳಿದ್ದು ಅಂತ ಅಂದ್ರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಒಬ್ಬೊಬ್ಬನೇ ಒಂಟೊಂಟಿಯಾಗಿ ಯಾರೂ ಬದುಕೋದಕ್ಕೆ ಯಾರು ಸಾಧ್ಯ ಇಲ್ಲ ನೋಡಿ ಅಕ್ಕಿ ಅನ್ನ ಪ್ರಸಾದ ತುಪ್ಪ ಕಜ್ಜಾಯ ಸಾಂಬಾರ ಮಜ್ಜಿಗೆ ಮೊದಲಾದ ಆಹಾರ ಸಾಮಗ್ರಿಗಳ ಕೊಡುಕೊಳ್ಳುವಿಕೆ ಮನುಷ್ಯರಲ್ಲಿ ಸಾಮಾನ್ಯವಾಗಿರುತ್ತದೆ ಅಂತ ಹೌದು ಹಳ್ಳಿ ಕಡೆ ಈ ಥರದ್ದು ಇದು ನೋಡಪ್ಪ ನಮ್ಮ ಮನೆಯಲ್ಲಿ ರಾಗಿ ಹಸಿಟ್ಟಿಲ್ಲ ಬೀಸಿದ ಮೇಲೆ ತಂದ್ಕೊಟ್ಟವು ಒಂಚೂರು ಕೊಡು ಅಂತ ಅಂದ್ಬಿಟ್ಟು ಹೋಗಿಸ್ಕೊತಾರೆ ಪಕ್ಕ ಅಕ್ಕ ಪಕ್ಕದ ಮನೆ ಆದರೆ ನಗರ ಪ್ರದೇಶದಲ್ಲಿ ಈ ರೀತಿ ಕೊಡುಕೊಳ್ಳುವಿಕೆ ಇಲ್ವೇ ಇಲ್ಲ ಅಂತ ಅನ್ನಿಸ್ತದೆ ಆ ಥರದ್ದು ಗೊತ್ತೇ ಇಲ್ಲ ಅದನ್ನೆಲ್ಲ ಅಹ್ ಸಫೋಸ್ಟಿಕೇಟೆಡ್ ಪೀಪಲ್ ಆಗಿರುವ ನಾವು ಅದನ್ನ ಮಾಡಿದ್ರೆ ಅವಮಾನ ಅನ್ನುವಂತಹ ಒಣ ಆಡಂಬರದಲ್ಲೇ ತೇಲಾಡ್ತಿರ್ತಾರೆ ಬದುಕ್ತಿರ್ತಾರೆ ಅದು ಹೇಗಿರ್ತಾರೋ ಅವರು ಗೊತ್ತಿಲ್ಲ ಈ ಕೊಡುಕೊಳ್ಳುವಿಕೆಯಲ್ಲಿಯೂ ಸಹಬಾಳ್ವೆಯ ನಿಜಾರ್ಥಗಳಿವೆ ಎಂಬುದು ಸರ್ವಜ್ಞನ ಒಮ್ಮತ ಹಾಗೆ ಕೊಡುಕೊಳ್ಳುವಿಕೆಯನ್ನು ಕೊಟ್ಕೊಳ್ಳೋದ್ರ ಮೂಲಕ ಸಹಬಾಳ್ವೆಯನ್ನು ನಡೆಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮ್ಮ ಸರ್ವಜ್ಞ ಮಹಾಕವಿಯ ಆಶಯ ಜತೆಗೆ ಹೊಸರುವ ತೊರೆ ನದಿ ಅಂತ ಕೆಸರಿನ ಕೆರೆ ಮಿಂಚು ಗುಡುಗು ಸಾಗರ ವಸೂದೆಯಂತಹ ಪ್ರಾಕೃತಿಕ ಚಿತ್ರಣಗಳನ್ನು ನೀಡುವ ಮೂಲಕ ಪ್ರಕೃತಿಯಲ್ಲಿ ಸಹಜವಾಗಿರುವ ಸಹಜೀವನದ ತಾತ್ವಿಕ ಸ್ವರೂಪಗಳನ್ನು ಸರ್ವಜ್ಞನು ಸರಳವಾಗಿ ವಿವೇಚಿಸಿದ್ದಾನೆ ಅಂತ ನೋಡಿ ಪ್ರಕೃತಿಯನ್ನ ಉದಾಹರಣೆಯಾಗಿಟ್ಕೊಂಡು ಅವುಗಳೂ ಕೂಡ ವೈಕೈ ಆಗಿರಬೇಕಾದ್ರೆ ಮನುಷ್ಯ ನೀನ್ಯಾಕೆ ಯಾಕೆ ನಿರಾಕರಿಸ್ತಾ ಇದೆಯಾ ನೀನು ಹಾಗೇ ಇರಬೇಕು ಅಂತನೂ ಹೇಳ್ತಾರ ಸಮಾಜದ ಸಮಸ್ತ ಪದರಗಳಲ್ಲಿಯೂ ಸಹಬಾಳ್ವೆಯಂತಹ ಸಮಾಜಮುಖಿ ಚಿಂತನೆಗಳನ್ನು ತೆರೆದು ತೋರುವ ಸರ್ವಜ್ಞನ ಈ ತ್ರಿಪದಿಗಳು ಲೋಕಗ್ರಹಿಕೆಯ ವಾಹಕಗಳಾಗಿ ಸಮಗ್ರತೆಯ ನೋಟವನ್ನು ಬಿಂಬಿಸುತ್ತವೆ ಜನರ ನಡುವೆಯೇ ಸಂಚರಿಸುತ್ತಾ ಬಾಳಿ ಬದುಕಿದ ಸರ್ವಜ್ಞನಿಗೆ ಸಹಜೀವನದ ಮಹತ್ವದ ಅರಿವಿತ್ತು ಅಂತ ಜನರ ನಡುವೆಯೇ ಸಂಚರಿಸಿ ಬದುಕ್ತಾ ಇದ್ದಂತಹ ಸರ್ವಜ್ಞನಿಗೆ ಸಹಜೀವನದ ಮಹತ್ವ ಅರ್ಥ ಆಗೋಗಿತ್ತು ಸಹಜೀವನ ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅನ್ಬಿಟ್ಟು ಮಾತಾಡ್ತಾರೆ ಅಲ್ವೇನ್ರಿ ಒನ್ ಟ್ವೆಂಟಿ ಆಗಿ ಬದುಕೋದ್ರಲ್ಲಿ ಅರ್ಥನೇ ಇರೋದಿಲ್ಲ ಅಂತ ಅನ್ಬಿಟ್ಟು ಹಾಗೆ ಒಗ್ಗಟ್ಟನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಸಹಜೀವನ ಅನಿವಾರ್ಯ ಅಂತ ಅನ್ಬಿಟ್ಟು ಸರ್ವಜ್ಞ ಮಹಾಕವಿ ಹೇಳ್ತಾ ಇರೋದು ಕೂಡಿ ಬಾಳಿದರೆ ಸ್ವರ್ಗವೆನ್ನುವ ತತ್ವ ವಿವೇಚನೆಯನ್ನು ಸಾಧಿಸಿ ತೋರಿದ ಸರ್ವಜ್ಞ ತ್ರಿಪದಗಳು ಸಮುದಾಯಗಳ ಒಗ್ಗೂಡುವಿಕೆಗೆ ಸೋಪಾನವಾಗಿವೆ ಅಲ್ವೇನ್ರಿ ಸಮುದಾಯಗಳ ಒಗ್ಗೂಡುವಿಕೆಗೆ ಅವರೇ ಬೇರೆ ನಾವೇ ಬೇರೆ ನಾವೇ ಬೇರೆ ಅವರೇ ಬೇರೆ ಅನ್ನುವಂಥ ಅವಿವೇಕ ಹೋಗಿ ಸರ್ವಜ್ಞನ ತ್ರಿಪದಿಗಳ ಮೂಲಕ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನ ಬಿತ್ತರಿಸುವಂತ ವಿಶೇಷವಾದಂಥ ಸಂದೇಶ ನಮ್ಮ ಸರ್ವಜ್ಞನ ತ್ರಿಪದಿಗಳಿವೆ ಜಾತಿ ಧರ್ಮಗಳ ಅಂತರದಿಂದ ಅಶಾಂತಿಗೆ ಕಾರಣವಾಗಿರುವ ಈಗಿನ ಸಮಾಜಕ್ಕೆ ಸರ್ವಜ್ಞನ ಸಹಬಾಳ್ವೆಯ ಚಿಂತನೆ ಇರುವ ತ್ರಿಪದಿಗಳಲ್ಲಿ ಪರಿಹಾರವಿದೆ ಎಂಬ ಕಾರಣಕ್ಕೆ ಈ ತ್ರಿಪದಿಗಳನ್ನು ಆಯ್ಕೆ ಮಾಡಿಕೊಡಲಾಗಿದೆ ಯಾಕೆ ಮೈಸೂರು ವಿಶ್ವವಿದ್ಯಾನಿಲಯದವರು ನಾಲ್ಕನೇ ಚತುರ್ಮಾಸದ ಬೀಕ ಮಕ್ಕಳಿಗೆ ಇದನ್ನ ಇಟ್ಟಿದ್ದಾರೆ ಅಂತಂದ್ರೆ ನೋಡಿ ಜಾತಿ ಧರ್ಮ ಅನ್ನುವಂತ ಕಾರಣಕ್ಕೆ ಆ ವಿಷಯಗಳನ್ನ ಇಟ್ಕೊಂಡು ಅಶಾಂತಿಗೆ ಕಾರಣವಾಗಿರುವಂತ ಈಗಿನ ಸಮಾಜಕ್ಕೆ ನಿಜವಾಗ್ಲೂ ಕೂಡ ಸಹಬಾಳ್ವೆಯ ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಸರ್ವಜ್ಞಾನ ಈ ತ್ರಿಪದಿಗಳಿಂದ ಆ ಕಾರಣಕ್ಕೆ ಆ ಕಾರಣವನ್ನ ಆ ಗುರುತರವಾದ ಕಾರಣವನ್ನ ಇಟ್ಕೊಂಡು ಸರ್ವಜ್ಞನ ಈ ತ್ರಿಪದಿಗಳನ್ನ ಓದಕ್ಕೆ ಓದಕ್ಕೆ ಅಧ್ಯಯನಕ್ಕೆ ಆಯ್ಕೆ ಮಾಡಿದ್ದಾರೆ ಬಹಳ ವಿಶೇಷವಾದಂಥದ್ದು ಇದು ಸರ್ವಜ್ಞಾನ ವಚನಗಳು ಇಲ್ಲಿಂದ ಶುರುವಾಗುತ್ತೆ ಬಹಳ ವಿಶೇಷವಾದಂತಹ ತ್ರಿಪದಿಗಳನ್ನು ತ್ರಿಪದಿಗಳನ್ನ ಕಟ್ಕೊಟ್ಟಿದ್ದಾನೆ ಏನೇ ನೋಡೋಣ ಬನ್ನಿ ತುಪ್ಪ ಹೋಗರ ಲೇಸು ಉಪ್ಪರಿಗೆ ಮನೆ ಲೇಸು ಮಗ ಮಗಲೇಸು ಊರೊಳಗೆ ಚಿಪ್ಪಿಗನು ಲೇಸು ಸರ್ವಜ್ಞ ಚಿಪ್ಪಿಗ ಅಂತಂದ್ರೆ ನೀವು ಟೈಲರು ಅಂತಿರಲ್ಲ ದರ್ಜಿ ಅಂತ ಕರಿತೀವಲ್ಲ ಆತ ಟೈಲರ್ ಅಂತ ಕರಿತಿರಲ್ಲ ನೀವು ಅವರು ಅಂದ್ರೆ ನೋಡಿ ಊರೊಳಗಡೆ ಏನೇನೆಲ್ಲ ಇರಬೇಕು ಆಮೇಲೆ ನಾವು ಬಳಸುವಂತ ಆಹಾರ ಪದಾರ್ಥಗಳಲ್ಲಿ ಯಾವ್ದು ಲೇಸು ಅಂತ ಅನ್ಬಿಟ್ಟು ಇದನ್ನೆಲ್ಲ ಮಾತಾಡ್ತಾ ಇರೋದು ಅವನು ಹೇಳ್ತಾ ಇರುವಂತ ಪ್ರತಿ ಮಾತು ಕೂಡ ಹೌದು ಹೌದು ಅನ್ನುವ ಹಾಗಿದೆ ತುಪ್ಪ ಹೋಗರ ಲೇಸು ತುಪ್ಪ ನಿಮ್ಗೆ ಗೊತ್ತಿದೆ ಹಸುವಿನ ಹಾಲು ಮೊಸರು ಆಮೇಲೆ ಬೆಣ್ಣೆ ಆಮೇಲೆ ತುಪ್ಪ ಆಗುವಂತದ್ದು ಬಹಳ ರುಚಿಕರವಾದಂತ ಇದು ತುಪ್ಪ ತಿನ್ನೋದು ಬಹಳ ಚೆನ್ನಾಗಿರುತ್ತೆ ಮರಳು ಮರಳು ಆಗಿರೋದು ಅದನ್ನ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ಸ್ವರ್ಗವೇ ಸಿಕ್ತಂಗ ಆಗುತ್ತೆ ಅದನ್ನ ಹೇಳೋದು ತುಪ್ಪ ಹೋಗರ ಲೇಸು ತುಪ್ಪದ ಅನ್ನ ಲೇಸು ಸರಿ ಊಟ ಮಾಡೋದಕ್ಕೆ ಹಾಗೆ ಉಪ್ಪರಿಗೆ ಮನೆ ಲೇಸು ಮಾಡಿ ಮನೆ ಇದ್ರೆ ಲೇಸು ಅಲ್ವೇನ್ರೀ ಹಾಗೆ ಅಪ್ಪ ಬಾರೆಂಬ ಮಗ ಲೇಸು ಅಪ ಬಾರ್ಪಾ ಅಂತ ಹೇಳಿ ವಯಸ್ಸಾದ ಕಾಲದಲ್ಲೂ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಮಗ ಇದ್ರೆ ಲೇಸು ಅಲ್ವೇನ್ರಿ ಹೇಗೆ ತುಪ್ಪದನ್ನ ರುಚಿಕರವಾಗಿರುತ್ತೋ ಉಪ್ಪರಿಗೆ ಮನೆ ಇಷ್ಟ ಆಗುತ್ತೋ ಹಾಗೇನೆ ಅಪ ಬರಪ ಅಂತ ಹೇಳಿ ವಯಸ್ಸಾದ ಕಾಲದಲ್ಲಿ ಭಾವಿಸುವಂತಹ ಮಗ ಇದ್ರೆ ಒಳ್ಳೇದಲ್ವಾ ಊರೊಳಗೆ ಹಾಗೇನೆ ಇವುಗಳು ಹೇಗೆ ಮೇಲೂ ಲೇಸೋ ಹಾಗೆ ಊರೊಳಗೆ ಚಿಪ್ಪಿಗನು ಲೇಸು ಸರ್ವಜ್ಞ ಊರೊಳಗಡೆ ನಮ್ಗೆಲ್ಲರಿಗೂ ಕೂಡ ಬಟ್ಟೆಯನ್ನು ಹೊಲಿದು ಕೊಡುವಂತಹ ಚಿಪ್ಪಿಗ ದರ್ಜಿ ಟೈಲರ್ ಇದ್ರೆ ಒಳ್ಳೇದಲ್ವೇ ಅಂತ ಹೇಳ್ತಾ ಇರೋದು ಎಷ್ಟು ಸೊಗಸಾಗಿದೆ ನೋಡಿ ಇರಬೇಕು ಅವರು ಅಂತ ಆ ಕಸುಬನ್ನು ಮಾಡೋರು ಇಲ್ಲದೇ ಇದ್ದಿದ್ರೆ ಬಹುಶಃ ನಾವೆಲ್ಲ ಬಟ್ಟೆ ಹಾಕೊಂಡು ತಿರ್ಗಕ ಕಷ್ಟ ಆಗ್ಬಾರ್ದಲ್ವಾ ಹಾಗೆ ಆ ಊರಿಗೆ ಚಿಪ್ಪಿಗ ಇದ್ರೆ ಒಳ್ಳೆಯದು ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಮುಂದ್ಕೋಣ ಕಂಚಿಯ ಫಲಲೇಸು ಮಿಂಚು ಮುಗಿಲಿಗೆ ಲೇಸು ಕೆಂಚನೆಯ ಸತಿಯು ಇರಲೇಸು ಊರಿಂಗೆ ಪಂಚಾಳ ಲೇಸು ಸರ್ವಜ್ಞ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾರೆ ಕಂಚಿಯ ಫಲಲೇಸು ಪೇರಳೆ ಹಣ್ಣು ಅಂತ ಕರಿತೀವಿ ಪೇರಳೆ ಹಣ್ಣು ಅಂತ ಕರಿತೀವಲ್ಲ ಆ ಹಣ್ಣು ಬಹಳ ಒಳ್ಳೆಯದು ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಸಕ್ಕರೆ ಮಧುಮೇಹ ಇರೋರು ಅದನ್ನ ತಿಂದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟೆಲ್ಲ ಮಾತಾಡ್ತಾರೆ ಕಂಚಿಯ ಫಲ ಲೇಸು ಮಿಂಚು ಮುಗಿಲಿಗೆ ಲೇಸು ಮಿಂಚು ಮುಗಿಲು ಅಂತಂದ್ರೆ ಆಕಾಶಕ್ಕೆ ಆಕಾಶಕ್ಕೊಳದ ಮಿಂಚು ಬಂದ್ರೆ ಅಂದ್ರೆ ಮಳೆ ಬೇ ಮಳೆ ಬಂದ್ರೆ ಒಳ್ಳೆಯದು ಅನ್ನುವಂತ ಮಳೆ ಬರಬೇಕು ಅಂದ್ರೆ ಮಿಂಚು ಬರಬೇಕು ಅಂತ ಮಿಂಚು ಒಳ್ಳೆಯದು ಅಂತ ಹೇಳ್ತಾ ಇರೋದು ಮಿಂಚು ಮುಗಿಲಿಗೆ ಲೇಸು ಕೆಂಚನೆಯ ಸತಿಯು ಇರಲೇಸು ಕೆಂಚನೆಯ ಕೆಂಪಿರುವಂತಹ ಹೆಣ್ಮಗಳು ತನ್ನ ಹೆಂಡತಿ ಆಗಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾ ಇರೋದು ಕೆಂಪನೇ ಹೆಂಡತಿ ಸತಿ ಇದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರೋದು ಕೆಂಚನೆಯ ಸತಿಯು ಇರಲೇಸು ಊರಿಂಗೆ ಪಂಚಾಳ ಲೇಸು ಸರ್ವಜ್ಞ ಪಂಚಾಳ ಅಂದ್ರೆ ಆಚಾರಿ ಅಂತ ಅರ್ಥ ಏನಿಲ್ಲ ಇಲ್ಲ ಪಂಚಾಳ ಲೇಸು ಸರ್ವಜ್ಞ ಪಂಚಾಳ ಅಂತಂದ್ರೆ ಆಚಾರಿ ಕೆಲಸವನ್ನು ಮಾಡೋನು ಅವನು ಅದೈತ ಅವ್ನಿದ್ರೆ ಒಳ್ಳೇದು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಒಂದ್ ರೀತಿಯಲ್ಲಿ ಪಂಚಾಳನನ್ನು ಅಕ್ಕ ಸಾಲಿಗ ಅಂತ ಅನ್ಬಿಟ್ಟು ಕರೀತಾರೆ ಪಂಚಾಳ ಅಂತಂದ್ರೆ ತಾಮ್ರದ ಇದು ಬಿಂದಗಳನ್ನ ತಾಮ್ರದ ಕಳಶಗಳನ್ನ ತಾಮ್ರ ಈ ತರದ್ದು ಕೆಲಸಗಳನ್ನ ಮಾಡೋರ್ನು ಪಂಚಾಳ ಅಂತ ಅನ್ಬಿಟ್ಟು ಕರೀತಾರೆ ಪಂಚಾಳ ಲೇಸು ಊರಿಂಗೆ ಪಂಚಾಳ ಲೇಸು ಸರ್ವಜ್ಞ ಕಂಚಿಯ ಫಲಲೇಸು ಮಿಂಚು ಮುಗಿಲಿಗೆ ಲೇಸು ಕೆಂಚನೆಯ ಸತಿಯು ಇರಲೇಸು ಊರಿಂಗೆ ಪಂಚಾಳ ಲೇಸು ಸರ್ವಜ್ಞ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಮುಂದೆ ಹಡಗು ಹಡಗು ಗಾಳಿಗೆ ಲೇಸು ಗುಡುಗು ಮಳೆ ಬರಲೇಸು ಒಡ ಹುಟ್ಟಿದವರು ಇರಲೇಸು ಊರಿಗೆ ಬಡಿಗ ಲೇಸಂದ ಸರ್ವಜ್ಞ ಊರಿಗೆ ಯಾರ್ಯಾರು ಮುಖ್ಯ ಯಾರ್ಯಾರು ಇದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಹಡಗು ಗಾಳಿಗೆ ಲೇಸು ಹಡಗು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಗಾಳಿ ಇರಬೇಕು ಸಮುದ್ರದಲ್ಲಿ ಆಗ್ಲಿ ಅಥವಾ ನದಿಯಲ್ಲಾಗ್ಲಿ ದೋಣಿ ಮುಂದೆ ಸಾಗಬೇಕು ಅಂತಂದ್ರೆ ಗಾಳಿ ಇರಬೇಕು ತಿಳ್ಕೊಂಡು ಹೋಗ್ಲಿಕ್ಕೆ ಅಂತನ್ಬಿಟ್ಟಿರ್ತಾರ ಹಡಗು ಗಾಳಿಗೆ ಲೇಸು ಗುಡುಗು ಮಳೆ ಬರಲೇಸು ಲೇಸು ಗುಡುಗು ಮಳೆ ಬರಲೇಸು ಅಂತಂದ್ರೆ ಮೋಡಗಳು ಘನೀಕರಿಸ್ತವೆ ಹೆಚ್ಚು ಹೆಚ್ಚು ಅದು ಒಂದಕ್ಕೊಂದು ಏನು ಘರ್ಷಿಸಿ ಮಳೆ ಉಯ್ಯುತ್ತೆ ಆ ಕಾರಣಕ್ಕೆ ಗುಡುಗು ಮಳೆ ನೇಸು ಅಂತ ಹೇಳ್ತಾರೆ ಗುಡುಗು ಮಳೆ ಬರಲೇಸು ಅಂತ ಗುಡುಗಿನ ಮಳೆ ಬಂದ್ರೆ ಒಳ್ಳೆಯದು ಅಂತ ಒಡ ಹುಟ್ಟಿದವರು ಇರಲೇಸು ಒಬ್ಬೊಬ್ನೇ ಇದು ಅಂಟಮಂದ್ರು ಅನ್ನುವಂಥದ್ದು ಬೇಕು ಅಂತ ಭಾವಿಸೋರು ಬೇಕು ದಾಯಾದಿಗಳು ಬೇಕು ಈ ಹೇಳ್ತಾ ಇರೋದು ಒಡ ಹುಟ್ಟಿದವ್ರು ಇದ್ರೆ ಲೇಸು ನಮ್ ಕಷ್ಟಕ್ಕೆ ಅವ್ರು ಆಗ್ತಾರೆ ಅವ್ರ ಕಷ್ಟಕ್ಕೆ ಆಗ್ಬೋದು ಒಬ್ಬೊಬ್ಬರೇ ಇರೋದ್ರಲ್ಲಿ ಅರ್ಥನೇ ಇರಲ್ಲ ಆ ಕಾಲಕ್ಕೆ ಮಕ್ಕಳಿರಲ್ಲ ಮನೆ ತುಂಬಾ ಅನ್ನುವಂಥ ವಿಶೇಷವಾದಂತ ತಿಳುವಳಿಕೆಯನ್ನ ನಮ್ಮ ಪೂರ್ವಿಕರು ಇಟ್ಕೊಂಡಿದ್ರು ಈಗಿನ ಕಾಲಕ್ಕೆ ಏನೋ ಗೊತ್ತಾ ಜನಸಂಖ್ಯೆಯ ಬಾಹುಲ್ಯತೆಯಿಂದ ಆಗಿಯೋ ಏನೋ ದೇಶದ ಉದ್ಧಾರವನ್ನ ಮಾಡ್ಬೇಕು ಅನ್ನುವಂಥ ಕಾರಣಕ್ಕೂ ಏನೋ ಜನಸಂಖ್ಯಾ ಸ್ಫೋಟ ಬೇಡ ನಾವಿಬ್ಬರು ನಮ್ಗೊಬ್ನೇ ಮಗ ಸಾಕು ಅನ್ನುವಂಥ ಅಥವಾ ಒಬ್ನೇ ಮಗಳು ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅನ್ನುವಂಥದ್ದು ಹೋಗಿ ಈಗ ಹೆಣ್ಣಾಗಲಿ ಗಂಡಾಗಲಿ ಮಗು ಒಂದೇ ಇರಲಿ ಅನ್ನುವಂತ ಮಟ್ಟಕ್ಕೆ ಬಂದಿದ್ದೀವಿ ಹಡಗು ಗಾಳಿಗೆ ಲೇಸು ಗುಡುಗು ಮಳೆ ಬರೋ ಲೇಸು ಒಡ ಹುಟ್ಟಿದವರು ಲೇಸು ಅಂತ ಒಡ ಹುಟ್ಟಿದ್ರು ಅಣ್ಣ ಮಂದ್ರ ಜೊತೆ ನಾನು ಇದ್ರೆ ಒಳ್ಳೇದು ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಊರಿಂಗೆ ಬಡಿಗ ಲೇಸು ಅಂತ ಸರ್ವಜ್ಞ ಊರಿಗೆ ಒಬ್ಬ ಕಾರ್ಪೆಂಟರ್ ಅಂತ ನೀವು ಕರೀತಾರಲ್ಲ ಅವನು ಅವನನ್ನ ಬಡಿಗ ಅಂತ ಅಂದ್ಬಿಟ್ಟು ಕರೀತಾರೆ ಅವ್ನಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ನಮ್ಮ ಮನೆ ಕೆಲಸಗಳನ್ನ ಆರಾಮಾಗಿ ಮಾಡಿಸ್ಕೊಳ್ಬಹುದು ಮನೆ ಕಿಟಕಿ ಬಾಗಿಲುಗಳು ಇವುಗಳನ್ನೆಲ್ಲ ತಯಾರು ಮಾಡುವಂತ ಅಥವಾ ಬೇರೆ ಮರದ ಕೆಲಸವನ್ನು ಮಾಡುವಂತ ಆಚಾರ್ಯ ಇದ್ರೆ ಒಳ್ಳೆಯದು ಬಡಿಗ ಬಡಿಗಲೇಸುಲೆ ಅಂತ ಹೇಳ್ತಾ ಇರೋದು ಅಂತ ಸರ್ವಜ್ಞ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಪ್ರತಿ ತ್ರಿಪದಿಯ ಕೊನೆಯಲ್ಲಿ ಸರ್ವಜ್ಞ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಸರ್ವಜ್ಞ ಮಹಾಕವಿ ಮುಂದಕ್ಕೆ ನೋಡೋಣ ತನ್ನ ತಾನರಿದಂಗೆ ಭಿನ್ನ ಭಾವನೆ ಇಲ್ಲ ತನ್ನವರು ಇಲ್ಲ ಪರರಿಲ್ಲ ತ್ರೈಭವನ ತನ್ನೊಳಗೆ ಇಹುದು ಸರ್ವಜ್ಞ ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ತನ್ನ ತಾನರಿದಂಗೆ ಭಿನ್ನ ಭಾವನೆ ಇಲ್ಲ ತನ್ನವರು ಇಲ್ಲ ಪರರಿಲ್ಲ ತ್ರೈಭುವನ ತನ್ನೊಳಗೆ ಇಹುದು ಸರ್ವಜ್ಞ ತನ್ನ ತಾನರಿದಂಗೆ ತನ್ನ ತಾನ ಅರ್ಥ ಮಾಡ್ಕೊಂಡಂಗೆ ಎಷ್ಟು ಚೆನ್ನಾಗಿದೆ ನೋಡಿ ತನ್ನ ತಾನರಿದವಂಗೆ ನುಡಿಯಲ್ಲ ಪರತತ್ವ ಅಂತ ಅನ್ಬಿಟ್ಟು ವಚನಕಾರರು ಹೇಳ್ದಾಗೆ ಇವ್ರು ಹೇಳುದು ತನ್ನ ತಾನರಿದಂಗೆ ಭಿನ್ನ ಭಾವನೆ ಇಲ್ಲ ಬೇರೆ ತನ್ನನ್ನು ತಾನು ಅರ್ಥ ಮಾಡ್ಕೊಂಡ್ರೆ ತನ್ನ ಜೀವನದ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ರೆ ಅವನಿಗೆ ಭಿನ್ನ ಭಾವನೆ ಇರೋದಿಲ್ಲ ನಾನು ಬೇರೆ ಅವನು ಬೇರೆ ಅಂತ ಅನ್ಸಲ್ಲ ಅಂತ ತನ್ನವರು ಇಲ್ಲ ಪರರಿಲ್ಲ ತ್ರೈಭುವನ ತನ್ನೊಳಗೆ ಇಹುದು ಸರ್ವಜ್ಞ ಏ ಅವರೇ ಬೇರೆಯವರು ಇವರೇ ಬೇರೆಯವರು ಅಂತೆಲ್ಲ ಅನ್ಸಲ್ಲ ಅವನಿಗೆ ಅರ್ಥ ಮಾಡ್ಕೊಂಡಿರೋ ಅವ್ನಿಗೆ ಇಡೀ ಮೂರು ಲೋಕವು ನಂದೇ ಅಂಥೇಳಿ ಯೋಚಿಸುವಂತ ಪ್ರೀತಿಸುವಂತಹ ಭಾವಿಸುವಂತಹ ಗುಣ ಇರುತ್ತೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಯಾರಿಗೆ ಆತರ ತಿಳುವಳಿಕೆ ಬರುತ್ತೆ ಅಂತಂದ್ರೆ ತನ್ನ ತಾನು ಅರ್ಥ ಮಾಡ್ಕೊಂಡವನ್ಗೆ ಅಂತ ಅಂದ್ಬಿಟ್ಟು ತನ್ನನ್ನ ನಾನು ಯಾಕೆ ಹುಟ್ಟಿದ್ದೀನಿ ನನ್ನ ಹುಟ್ಟಿನ ಉದ್ದೇಶವೇನು ಈ ಸಮಾಜದ ಒಳಗಡೆ ನಾನು ಹೇಗೆ ಬದುಕಬೇಕು ಹೇಗೆ ಬದುಕುವುದರ ಮೂಲಕ ಸಮಾಜಕ್ಕೆ ನಾನು ಮಾದರಿ ಆಗ್ಬೇಕು ಅನ್ನುವಂಥ ತಿಳಿವಳಿಕೆ ಯಾರಿಗಿರುತ್ತೋ ಅವನಿಗೆ ಇಡೀ ಮೂರು ಲೋಕವು ಕೂಡ ಭೇದ ಭಾವ ಅನ್ಸಲ್ಲ ಯಾರೇ ಇದ್ರೂನು ಕೂಡ ಯಾವ ದೇಶದವರೇ ಇದ್ರೂ ಕೂಡ ಎಲ್ಲರೂ ಮನುಷ್ಯರೇ ಅನ್ನುವಂತ ತಿಳುವಳಿಕೆ ಇರುತ್ತೆ ಅನ್ನುವಂಥ ಅರ್ಥದಲ್ಲಿ ಸರ್ವಜ್ಞ ಮಹಾಶಯ ಇದನ್ನ ಹೇಳ್ತಾ ಇರೋದು ಮುಂದಕ್ಕೆ ನಟ ನೋಡಿ ಸಜ್ಜನರ ಸಂಘವದು ಹೆಜ್ಜೆನು ಕೊಡದಂತೆ ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತೆ ಹೋದು ಸರ್ವಜ್ಞ ಯಾರು ಸಹವಾಸ ನಾವು ಮಾಡಬೇಕು ಅಂತ ಹೇಳ್ತಾ ಇರೋದು ಸೊಗಸಾಗಿದೆ ನೋಡಿ ಸಜ್ಜನರ ಸಂಘವದು ಹೆಜ್ಜೆನು ಕೊಡದಂತೆ ದುರ್ಜನರ ಸಂಘದೊಡನಾಟ ವಚ್ಚಲಿನ ರೊಚ್ಚಿನಂತಿ ಸರ್ವಜ್ಞ ಸಜ್ಜನರ ಸಂಘ ಸಜ್ಜನರು ಅಂದ್ರೆ ದೊಡ್ಡವರು ಮಹಿಮಾವಂತರು ಸಂತರು ಅದ ಹಿರಿಯರು ಇವರ ಸಹವಾಸ ಸರಿ ತಿಳಿವಳಿಕೆಯಿಂದ ಸಜ್ಜನರಾಗಿರ್ತಾರಲ್ಲ ಅವರು ತಿಳಿವಳಿಕೆಯಿಂದ ಸಜ್ಜನ ವಯಸ್ಸಾಗಿದೆ ಅನ್ನುವಂತ ಕಾರಣಕ್ಕಲ್ಲ ಅವ್ರನ್ನ ಸಜ್ಜನರು ಅಂತ ಅನ್ನೋದು ಒಳ್ಳೆಯ ವ್ಯಕ್ತಿತ್ವದಿಂದ ದೊಡ್ಡವರಾಗಿರ್ತಾರಲ್ಲ ಅವ್ರನ್ನ ಸಜ್ಜನರು ಅಂತ ಕರ್ಕೊಳ್ಳೋದು ಅಂಥವ್ರ ಸಂಘ ಹೆಜ್ಜೆಯನ್ನು ಕೊಡದಂತೆ ಅಂತ ಅಂಥವ್ರ ಜೊತೆ ನಾವು ಒಡನಾಡೋದು ಹೆಜ್ಜೆನು ಕೊಡದಂತೆ ಹೆಜ್ಜೆನು ಅಂತಂದ್ರೆ ರುಚಿಕರವಾಗಿರುವಂಥ ಹೆಜ್ಜೆಯನ್ನು ಯಾರು ಬೇಡ ಅಂತಾರೆ ಅಲ್ವಾ ಆ ಕೊಡದಂತೆ ಅಂಥವ್ರ ಸಹವಾಸ ನೀನು ಮಾಡಿದ್ರೆ ಹೆಜ್ಜೆ ನೀನು ಕೊಡವನ್ನೇ ಹಾಗೆ ಅಂತ ಹೆಜ್ಜೆ ನೀನು ಕೊಡ ಇದೆಯಲ್ಲ ಅದು ನಿನ್ನ ಜೊತೆ ಇದ್ದ ಹಾಗೆ ನೀನೇನಾದ್ರೂ ದುರ್ಜನರ ಸಂಘದ ಕೆಟ್ಟವರ ಜೊತೆ ನಿನ್ನ ಸಹವಾಸ ಮಾಡಿದ್ರೆ ಒಡನಾಟವನ್ನು ಇಟ್ಕೊಂಡ್ರೆ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ ಬಚ್ಚಲು ಅಂತಂದ್ರೆ ಚರಂಡಿ ಚರಂಡಿಯ ನೀರಿನ ಪಕ್ಕ ನಿನ್ನ ಇಟ್ಕಂಡಂಗೆ ಆಯ್ತದೆ ಅಂತ ಹೇಳ್ತಾರೆ ಚರಂಡಿ ನೀರಿನ ವಾಸನೆ ದುರ್ವಾಸನೆ ತಡ್ಕೊಳ್ಳಾಗಲ್ಲ ಅಷ್ಟು ಕೆಟ್ಟದು ಅಂತ ಅನ್ಬಿಟ್ಟು ಆದ್ರಿಂದ ಆರೋಗ್ಯಕರವಾದಂತಹ ಯಾವ ಬೆಳವಣಿಗೆನೂ ಆಗಲ್ಲ ಆದರೆ ಹೆಜ್ಜೆಯನ್ನು ಆರೋಗ್ಯಕರವಾದಂತಹ ತಿನಿಸುವುದು ರುಚಿಕರವಾದದ್ದು ಒಳ್ಳೆಯದು ಯಾರು ಬೇಡ ಅನ್ನಲ್ಲ ಆರೋಗ್ಯ ಸಂಬಂಧಿ ಚಿಕಿತ್ಸೆಯಲ್ಲಿ ಹೆಜ್ಜೆನಿಗೆ ಅಥವಾ ಜೇನಿಗೆ ಮಹತ್ವದಂತಹ ಪಾತ್ರ ಇದೆ ಅಂತ ಆ ನೀವೇನಾದ್ರೂ ದುರ್ಜನನ ಸಂಘ ಒಡನಾಟ ಇಟ್ಕೊಂಡ್ರೆ ಬಚ್ಚಲಿನ ಚರಂಡಿಯ ನೀರಿನ ಜೊತೆ ನೀವಿದ್ದಾಗ ಆಗೋಗುತ್ತೆ ಅಂತ ಅನ್ಬಿಟ್ಟು ಸರ್ವಜ್ಞ ಮಹಾಕವಿ ಹೇಳ್ತಾ ಇರೋದು ನೋಡಿ ನಾವು ಸಹವಾಸ ಮಾಡೋದಾದ್ರೆ ಸ್ನೇಹ ಮಾಡೋದಾದ್ರೆ ಸಲಿಗೆ ನೆಟ್ಕೊಳ್ಳೋದಾದ್ರೆ ಸಜ್ಜನರ ಜೊತೆ ಅಂತ ಅನ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ಮುಂದಕ್ಕೆ ನೋಡೋಣ ಕಾಗೆಗಳು ಕಂಡು ಕೂಗುವುದು ಬಳಗವನು ಕಾಗೆ ಕೋಳಿಗಳ ತೆರೆದುವನ್ ಇರವು ಕಾಗೆಗೂ ಕಷ್ಟ ಸರ್ವಜ್ಞ ಅಂತ ಬಹಳ ಸೊಕ್ಸಾಗಿದೆ ನೋಡಿ ಕಾಗೆಗಳನ್ನ ಉದಾಹರಣೆಯ ಕೊಟ್ಕೊಂಡು ಮನುಷ್ಯ ನೀನು ನೀನ್ ಹಿಂಗಿರ್ಬೇಕಪ್ಪಾ ಅಂತ ಕೂಡಿ ಉಣ್ಣು ಅಂತ ಕರೆದು ಉಣ್ಣು ಅಂತ ಹೇಳ್ತಾರ ಆಮೇಲೆ ನೋಡಿ ನಮ್ ಕಡೆಯೆಲ್ಲ ಮಾತಾಡ್ತಿರ್ತಾರೆ ನೆರವಿ ಅಂತ ಅನ್ಬಿಟ್ಟು ನೆರವಿ ಆ ಕರ್ನೆರೆ ಈ ತರದ್ದೆಲ್ಲ ಮಾತಾಡ್ತಾರೆ ಕರೆ ನೆರೆ ಎಷ್ಟು ಅದ್ಭುತವಾಗಿದೆ ನೋಡಿ ಕರೆ ನೆರೆ ಇದು ನೆರೆಯನ್ನ ಕರೆದ ಉಣ್ಣು ಅಂತ ಹೇಳ್ತಾರೆ ಆಮೇಲೆ ನೆರವಿ ಅಂತಾನೆ ಎಲ್ಲರ ಜನನೆಲ್ಲಾ ಸೇರಿಸಿ ಊಟಕ್ಕಿಕ್ಕು ಅಂತ ಮಾತಾಡ್ತಾ ಇತ್ತು ಈ ತರದ ವಿಶೇಷಗಳು ನಮ್ಮ ಜನಪದರಲ್ಲಿ ಇದೆ ಅಂತ ಅದನ್ನೇ ನಮ್ಮ ಸರ್ವಜ್ಞ ಕವಿ ಹೇಳ್ತಾ ಇರೋದು ನೋಡಿ ಕಾಗೆಗೆ ಒಂದ್ ಸಿಕ್ಕಿದ್ರೆ ತನ್ನ ಬಳಗವನ್ನೆಲ್ಲಾ ಕರೆಯುತ್ತೆ ಮನುಷ್ಯ ನೀನು ತಿಳುವಳಿಕೆ ಇರೋನು ಪಕ್ಷಿ ಪ್ರಾಣಿಗಳಿಗಿಂತಲೂ ಭಿನ್ನವಾಗಿರೋನು ನೀನು ಭಾಷೆ ಬಲ್ಲವನು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಬಲ್ಲವನು ನೀನು ಕರೆದುಣ್ಣು ಅಂತನ್ಬಿಟ್ಟು ಮಾತಾಡ್ತಾ ಹೋದ್ರು ಕಾಗೆ ಅಗುಳನು ಕಂಡು ಕೂಗುವುದು ಬಳಗವನು ಕಾಗೆ ಕೋಳಿಗಳ ತೆರೆದುಣ್ಣದವನಿರುವ ಕಾಗೆಗೂ ಕಷ್ಟ ಸರ್ವಜ್ಞ ಕಾಗೆ ಒಂದು ಅಗುಳನು ಕಂಡಡೆ ಕರೆಯುವುದು ತನ್ನ ಬಳಗವನು ಅಂತ ಹೇಳಿ ನಮ್ಮ ಸರ್ವಜ್ಞ ಕವಿ ಮಾತಾಡೋದು ಕಾಗೆ ಅಗುಳನು ಕಂಡು ಕಾಗೆ ಒಂದಗಳನ್ನ ಕಂಡ್ರೆ ಅನ್ನದ ಅಗಳನ್ನ ಒಂಚೂರು ಕಂಡ್ರೆ ಕೂಗುವುದು ಬಳಗವನು ಬಳಗವನೆಲ್ಲ ಹಾಕುತ್ತೆ ಕಾ 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 ಅನ್ಕಂಡು ಎಲ್ಲರೂ ಬರ್ತವೆ ಮೇಯ್ತವೆ ಹಾಗೆ ಕಾಗೆ ಕೋಳಿಗಳ ತೆರೆದುಣ್ಣದವನ ಕೋಳಿಗಳು ಅಷ್ಟೇ ಕೋಳಿನೂ ಕೂಡ ಒಂದು ಅಗಳನ್ನ ಕಂಡ್ರೆ ಕೊಕ್ಕ ಕೊಕ್ಕ ಅಂತ ಕರಿತವೆ ಎಲ್ಲ ಬಿಡ್ತವೆ ಹಾಗೆ ಕಾಗೆ ಕೋಳಿ ಹೇಗೆ ಒಂದಗಳು ಕಂಡ್ರೆ ತನ್ನ ಬಳಗವನ್ನೆಲ್ಲ ಕರೀತೋ ಹಾಗೆ ನೀನು ಮನುಷ್ಯ ನಿನ್ಗೆ ಸಿಕ್ಕರೆ ಅಂಚಿ ತಿನ್ನುವಂತ ಬುದ್ಧಿಯನ್ನ ಕಲ್ತ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಕಾಗೆ ಕೋಳಿಗಳ ಕಾಗೆ ಕೋಳಿಗಳ ತೆರದಿ ಅಂದ್ರೆ ರೀತಿಯಲ್ಲಿ ಉಣ್ಣದವನಿರವು ಹಾಗೆ ಉಣ್ಣದವನು ಹಾಗೆ ಬಳಸ್ತಾ ಇರೋವನ ಇರವು ಜೀವನ ಕಾಗೆಗೂ ಕಷ್ಟ ಸರ್ವಜ್ಞ ಆ ಕಾಗೆಗಿಂತ ಕೀಡು ನಿನ್ ಜೀವನ ಅಂತ ಅನ್ಬಿಟ್ಟು ಸರ್ವಜ್ಞ ಮಹಾಕವಿ ಹೇಳ್ತಾ ಇರೋದು ಮುಂದ್ಕೋಳ ನೋಡಿ ಮಜ್ಜಿಗೆ ಊಟಕ್ಕೆ ಲೇಸು ಮಜ್ಜನಕ್ಕೆ ಮಡಿಲೇಸು ಕಜ್ಜಾಯ ತುಪ್ಪ ಉಣ ಲೇಸು ಮನೆಗೊಬ್ಬ ಅಜ್ಜಿ ಲೇಸು ಅಂದ ಸರ್ವಜ್ಞ ಮನೆಗೆ ಹಿರಿಕ್ರಿ ಇರಬೇಕು ಅಂತನ್ಬಿಟ್ಟು ಮಾತಾಡ್ತಿದ್ದಾರೆ ಅನೇಕ ಸಂದರ್ಭದಲ್ಲಿ ಆತರ ಹಿರಿಕರು ಅಜ್ಜಿ ಇಲ್ಲ ಅಂತಂದ್ರೆ ಅನಾಥ ಭಾವನೆ ಕಾಡ್ಬಿಡುತ್ತೆ ನಾವು ನಮ್ಮ ಜೀವನ ಮುಗ್ದೋಯ್ತು ಏನೋ ಸಮಸ್ಯೆ ಸಿಕ್ಕಾಕೊಂಡಿದ್ದೀವಿ ನಮ್ಮ ಕತೆ ಮುಗ್ದೋಯ್ತು ಅಂತ ಭಾವಿಸ್ಕೋತಾ ಇದ್ದಾಗ್ಲೂ ಕೂಡ ಅಯ್ಯೋ ಜೀವನ ಏನು ಮುಗ್ದಾಯ್ತಾ ಇಷ್ಟಕ್ಕೆ ಆಗೋಯ್ತಾ ಆ ಕಷ್ಟ ಸುಖ ಮನ್ಸನ್ ಬರದೆ ಮರಕ್ ಬಂದದ ಅದೇನಾಗೋಯ್ತು ಅಲ್ವಾ ಮೇಲೆ ಹೇಳಲೇಬೇಕಲ್ವಾ ಓಡ್ಲೇಬೇಕಲ್ವಾ ಬಾಳ್ಲೇಬೇಕಲ್ವಾ ಅನ್ನುವಂತ ಧೈರ್ಯದ ಮಾತುಗಳನ್ನು ಹೇಳೋರು ಅನುಭವಸ್ಥ ಹಿರಿಯರು ಅವರು ಅಜ್ಜಿ ಆಗಿರ್ಬೋದು ಅಜ್ಜ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಇವರೆಲ್ಲರೂ ಕೂಡ ನೋಡಿ ಅವರೆಲ್ಲರೂ ಆರೋಗ್ಯಕರವಾದಂತ ವಿಚಾರವನ್ನ ಹೇಳ್ಕೊಡ್ತಾ ಇದ್ರು ನಮ್ಗೆ ಹೇಗೆ ಮಜ್ಜಿಗೆ ಊಟಕ್ಕೆ ಲೇಸು ಮಜ್ಜಿಗೆ ಊಟಕ್ಕೆ ತುಂಬಾ ಒಳ್ಳೆಯದು ಮಜ್ಜಿಗೆ ಮಜ್ಜಿಗೆ ಊಟಕ್ಕೆ ಲೇಸು ಮಜ್ಜನಕ್ಕೆ ಮಡಿಲೇಸು ಮಜ್ಜನ ಸ್ನಾನಕ್ಕೆ ಮಡಿ ನೀರಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರೋದು ಮಡಿಲೇಸು ಕಜ್ಜಾಯ ತುಪ್ಪ ಉಣಲೇಸು ಕಜ್ಜಾಯನ ಮತ್ತು ತುಪ್ಪ ಊಟ ಮಾಡಿದ್ರೆ ಅಥವಾ ತಿಂದ್ರೆ ಒಳ್ಳೇದು ಅಂತ ಕಜ್ಜಾಯ ತುಪ್ಪ ಅವೆರಡೂ ಬಹಳ ಸೊಗಸಾಗಿರುವಂತ ಹೊಂದಾಣಿಕೆ ಅದು ಆ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಕಜ್ಜಾಯ ತುಪ್ಪ ಉಣಲೇಸು ಮನೆಗೊಬ್ಬ ಅಜ್ಜಿ ಲೇಸಂದ ಸರ್ವಜ್ಞ ಮನೆಗೆ ಒಬ್ಬ ಅಜ್ಜಿ ಇರಬೇಕು ಅಂತ ಇರೋದು ಹೇಗೆ ಮಜ್ಜಿಗೆ ಊಟಕ್ಕಿದ್ರೆ ಒಳ್ಳೆಯದೋ ಮಜ್ಜನಕ್ಕೆ ಮಡಿ ಇದ್ರೆ ಒಳ್ಳೆಯದೋ ಕಜ್ಜಾಯ ತುಪ್ಪ ಉಣಲೇಸು ಮನೆಗೊಬ್ಬ ಅಜ್ಜಿ ಲೇಸಂದ ಸರ್ವಜ್ಞ ಅಂತ ನೋಡಿ ಮಜ್ಜಿಗೆ ಊಟ ಒಳ್ಳೆ ಊಟ ಊಟ ಮಾಡ್ಬೇಕಾದ್ರೆ ನೋಡಿ ಸಿಹಿಯಿಂದ ಆರಂಭಿಸಿ ಮಜ್ಜಿಗೆಯಿಂದ ಮುಗಿಸಿ ಅಂತ ಅಂದ್ಬಿಟ್ಟು ಹಿರಿಯರು ಹೇಳ್ತಾರೆ ಮಜ್ಜನಕ್ಕೆ ಮಡಿ ಲೇಸು ಮಜ್ಜನ ಸ್ನಾನ ಮಾಡಾದ್ಮೇಲೆ ಮಡಿ ಮಡಿ ಬಟ್ಟೆ ಒಗದಿರುವಂತ ಚೆನ್ನಾಗಿರುವಂಥ ಬಟ್ಟೆನ ಹಾಕೊಳ್ಬೇಕು ಹೊಸ ಬಟ್ಟೆ ಅಂತ ಎಲ್ಲ ಒಗ್ದಿರೋ ಮಡಿ ಬಟ್ಟೆಯನ್ನು ಹಾಕೋಬೇಕು ಅಂತ ಹೇಳ್ತಾ ಇರೋದು ಮಡಿ ಕಜ್ಜಾಯ ತುಪ್ಪ ಉಣಲೇಸು ಲೇಸು ಕಜ್ಜಾಯ ತುಪ್ಪವನ್ನ ಬೆರೆಸ್ಕೊಂಡು ತಿಂದ್ರೆ ಅದರಂಥ ಖುಷಿ ರುಚಿ ಇನ್ಯಾವುದೂ ಇರೋದಿಲ್ಲ ಹಾಗೇನೇ ಮನೆಗೊಬ್ಬ ಅಜ್ಜಿ ಲೇಸು ಅಂತ ಸರ್ವಜ್ಞ ಇವೆಲ್ಲವೂ ಕೂಡ ಮೇಲ್ಗಡೆ ಇರೋವು ಹೇಗೆ ಲೇಸು ಅಂತ ಅನ್ಸುತ್ತೋ ಹಾಗೆ ಮನೆಗೆ ಒಬ್ಬ ಹಿರಿಕರು ಅಂತ ಅನ್ಸ್ಕೊಂಡಂತ ಅಜ್ಜಿ ಇದ್ರೆ ಒಳ್ಳೆಯದು ಅಂತ ಮಾತಾಡ್ತಾ ಇದೆ ಮುಂದಕ್ಕೆ ಜಾಣ ಜಾಣಗೆ ಲೇಸು ಕೋಣ ಕೋಣಗೆ ಲೇಸು ನಾಣ್ಯವಾದ ಲೇಸು ಅರದಂಗೆ ಊರಿಂಗೆ ಗಾಣಿಗನು ಲೇಸು ಸರ್ವಜ್ಞ ಬಹಳ ಸಕ್ಸಾಗಿ ಹೇಳ್ತಾ ಇದ್ದಾರೆ ಊರಿಗೆ ಗಾಣಿಗ ಇರಬೇಕು ಒಳ್ಳೇದು ಅಂತ ಹೇಳ್ತಾ ಇರೋದು ಅಲ್ಲ ಈಗ ಈಗಿನ ಕಾಲಕ್ಕೆ ಇವೆಲ್ಲವೂ ಕೂಡ ಗಾಣಿಗ ಈ ತರದಲ್ಲ ಆಮೇಲೆ ಈಗ ಬರ್ತಾ ಇದೆ ಇದೆಲ್ಲವೂ ಕೂಡ ಈ ಹೊಸ್ದಾಗಿ ಅಪ್ಪ ಗಾಣದಣ್ಣೆ 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 ಬೇಕಪ್ಪ ಈ ಮಿಷಿನ್ ಎಣ್ಣೆ ಬೇಡ ಆರೋಗ್ಯ ಕೆಟ್ಟಾಗ್ತಾ ಇದೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದೆ ಅಂತೆಲ್ಲ ಮಾತಾಡ್ತಾ ಇದೀವಲ್ಲ ನಾವು ಈಗ ಮರಳಿ ನಮ್ಮ ಪೂರ್ವಿಕರು ಹೇಗೆ ಬಾಳ್ತಾ ಇದ್ರು ಆ ಕಡೆಗೆ ನಮ್ಮ ಪಯಣ ಇದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಿ ಕೂಡ ಜಾಣ ಜಾಣಗೆ ಲೇಸು ಬುದ್ಧಿವಂತರು ಬುದ್ಧಿವಂತರ ಸವಾಸದಲ್ಲಿ ಇದ್ರೆ ಸರಿ ಹಾಗೆ ಕೋಣ ಕೋಣಗೆ ಲೇಸು ಅಂತ ಬುದ್ಧಿವಂತರು ಬುದ್ಧಿವಂತ ಕಂಡ್ರೇನೆ ಇಷ್ಟಪಡ್ತಾರೆ ಅವನು ಅವನನ್ನೇ ಮೆಚ್ಕೋತಾನೆ ಇವನು ಇವನನ್ನೇ ಮೆಚ್ಕೋತಾನೆ ಹಾಗೆ ನಾಣ್ಯ ಓದು ಲೇಸು ಅರದಂಗೆ ಅರದಂಗೆ ಅಂದ್ರೆ ವ್ಯಾಪಾರಿಗೆ ಅಂತ ನಾಣ್ಯ ನಾಣ್ಯವಾದಂತ ದುಡ್ಡು ಕಾಸು ಹರದಂಗೆ ಲೇಸು ಅಂತ ಹೇಳ್ತಾರ ವ್ಯಾಪಾರಿಗಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಊರಿಂಗೆ ಗಾಣಿಗನು ಲೇಸು ಸರ್ವಜ್ಞ ಊರಿಗೆ ಒಬ್ಬ ಗಾಣಿಗ ಇರಬೇಕು ಅಂತ ಬಹಳ ಹಿಂದೆ ಹೇಳೋರು ನಾನು ಅದನ್ನೆಲ್ಲ ಕಂಡುಂಡಿದ್ದೀನಿ ಗಾಣಿಗರ ಬೀದಿ ಕುಂಬಾರರ ಬೀದಿ ಆ ಕೊರಚರ ಬೀದಿ ಆ ಪಂಚಾಳ್ರ ಬೀದಿ ಹಿಂಗೆಲ್ಲ ಹೇಳ್ತಿದ್ರು ಚಿಪ್ಪಗರ ಬೀದಿ ಹಿಂಗೆಲ್ಲ ಕರೀತಿದ್ರು ನಾನು ಅದನ್ನ ಕಂಡಿದ್ದೀನಿ ಕೂಡ ಗಾಣಿಗರ ಬೀದಿ ಅನ್ನೋ ನೋಡಿದೆ ನೋಡಿದೀನಿ ಅಂದ್ರೆ ಬೆಳೆದಿದ್ದು ಕಡ್ಲೆಕಾಯಿ ಬೆಳೆದ್ರೆ ಕಡಲೆಕಾಯಿ ಎಣ್ಣೆನ ಮಾಡ್ಸ್ಕೊತಾ ಇದ್ರು ಎಳ್ಳೆಣ್ಣೆ ಮಾಡ್ಸ್ಕೊತಾ ಇದ್ರು ಅರುಳೆಣ್ಣೆ ಮಾಡ್ಸ್ಕೋತಾ ಇದ್ರು ಈ ತರದವನ್ನೆಲ್ಲ ಎಣ್ಣೆಗಳನ್ನು ಮಾಡ್ಸ್ಕೊಳ್ಳೋದಕ್ಕೆ ಗಾಣಿಗರು ಬೇಕಾಗಿತ್ತು ಕೊಬ್ಬರಿ ಎಣ್ಣೆ ಮಾಡ್ಸ್ಕೊತಾ ಇದ್ರು ಈ ತರದನ್ನೆಲ್ಲ ಮಾಡಿಸ್ಕೊಳೋದಕ್ಕೆ ಗಾಣಿಗರು ಬೇಕಾಗಿತ್ತು ಊರಿನಲ್ಲಿ ಅದಕ್ಕೆ ಹೇಳ್ತಾ ಇರೋದು ಊರಿಂಗೆ ಗಾಣಿಗ ಲೇಸು ಸರ್ವಜ್ಞ ಅಂತ ಹೇಳ್ತಾ ಇರೋದು ಜಾಣ ಜಾಣಗೆ ಲೇಸು ಕೋಣ ಕೋಣೆಗೆ ಲೇಸು ನಾಣ್ಯ ಒಂದು ಅರದಂಗೆ ಲೇಸು ಅಂತ ನಾಣ್ಯ ಅರದಂಗೆ ಅರ ವ್ಯಾಪಾರಿಗೆ ಲೇಸು ಹಾಗೆ ಊರಿಗೆ ಗಾಣಿಗನಿದ್ರೆ ಒಳ್ಳೇದು ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಮುಂದಕ್ಕೆ ನೋಡಿ ಅಂಬು ಬಿಲ್ಲಿಗೆ ಲೇಸು ಇಂಬು ಕೋಣೆಗೆ ಲೇಸು ಸಾಂಬಾರ ಸಾರಿಗೆ ಲೇಸು ಊರಿಂಗೆ ಕುಂಬಾರ ಲೇಸು ಸರ್ವಜ್ಞ ಅಷ್ಟೇ ಅಂಬು ಬಿಲ್ಲಿಗೆ ಲೇಸು ಅಂಬು ಅಂದ್ರೆ ಬಾಣ ಅಂತ ಈ ಬಿಲ್ಲಿಗೆ ಬಾಣವನ್ನ ಹೂಡ್ದಾಗ ಅದು ಸರಿ ಅಂತ ಬರೀ ಬಿಲ್ ಪ್ರಯೋಜನ ಇಲ್ಲ ಬರೀ ಅಂಬಿದ್ರು ಪ್ರಯೋಜನ ಇಲ್ಲ ಅಂಬು ಅಂತಂದ್ರೆ ಇದನ್ನು ಬಾಣ ಅಂತ ಅರ್ಥ ಅಂಬು ಅಂದ್ರೆ ನೀರು ಅನ್ನುವಂತ ಅರ್ಥನೂ ಇದೆ ಕೂಡ ಆದರೆ ಇಲ್ಲಿ ಬಾಣ ಅನ್ನುವಂತ ಅರ್ಥ ಅಂಬು ಬಿಲ್ಲಿಗೆ ಲೇಸು ಬಿಲ್ಲು ಬಾಣ ಇದ್ರೆ ಲೇಸು ಅಂತ ಅರ್ಥ ಇಂಬು ಕೋಣೆಗೆ ಲೇಸು ಕೋಣೆ ಅಚ್ಚಕಟ್ಟಾಗಿರ್ಬೇಕು ಅಂತ ಹೇಳ್ತಾ ಇದ್ದು ಸೊಗಸಾಗಿರ್ಬೇಕು ಅಂತ ಹೇಳ್ತಾ ಇದ್ದು ವಿಶಾಲವಾಗಿರ್ಬೇಕು ಬಹಳ ಸೊಗಸಾಗಿರ್ಬೇಕು ಈ ತರದ್ದೆಲ್ಲ ಗುಣಗಳನ್ನ ಇಟ್ಕೊಂಡು ತಂಪಾಗಿರ್ಬೇಕು ಈ ತರದ್ದು ಇಂಬು ಕೋಣೆಗೆ ಲೇಸು ಸಾಂಬಾರ ಲೇಸು ಸಾರಿಗೆ ಸಾಂಬಾರ ಪದಾರ್ಥಗಳು ಸಾರಿಗೆ ಇರಬೇಕು ಅಂತ ಅನ್ಮುಟ್ಟು ಹಾಗಾಗಿ ಉಪ್ಪು ನೀರು ಹಾಕೊಂಡು ನಾವು ಸಾಂಬಾರು ಮಾಡೋದಕ್ಕಾಗಲ್ಲ ಬೇರೆ ಬೇರೆ ರೀತಿಯ ಇದು ಸಾಂಬಾರ ಪದಾರ್ಥಗಳು ಇರಬೇಕು ಅಂದ್ರೆ ಅದು ಸಾರು ಅಚ್ಚಕಟ್ಟಾಗೋದ್ ಆಗುತ್ತೆ ಅಂತ ಹೇಳ್ತಾ ಇರೋದು ಸಾಂಬಾರ ಲೇಸ ಸಾರಿಗೆ ಊರಿಂಗೆ ಕುಂಬಾರ ಲೇಸ ಸರ್ವಜ್ಞ ಊರಿಗೊಬ್ಬ ಕುಂಬಾರ ಇರಬೇಕು ಮಡಿಕೆಗಳನ್ನ ಪಾತ್ರೆಗಳನ್ನ ಇವುಗಳನ್ನೆಲ್ಲ ಮಾಡ್ಕೊಡೋದಕ್ಕೆ ಮಣ್ಣಿನ ಪಾತ್ರೆಗಳನ್ನ ಮಾಡ್ಕೊಡೋದಕ್ಕೆ ಕುಂಬಾರ ಇರಬೇಕಾಗಿತ್ತು ನೋಡಿ ಆಗ ಮಣ್ಣಿನ ಪಾತ್ರೆಗಳಲ್ಲಿ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾಗ ಯಾವ ಕಾಯಿಲೆಗಳು ಇರಲಿಲ್ಲ ನೋಡಿ ಕುಂಬಾರರೆಲ್ಲ ಖಾಲಿ ಆಗ್ತಾ ಇದ್ದಂಗೆ ಈ ಗಾಣಿಗರೆಲ್ಲ ಖಾಲಿ ಆಗ್ತಾ ಇದ್ದಂಗೆ ಆಸ್ಪತ್ರೆಗಳೆಲ್ಲ ಉಟ್ಕೊಂಡವ್ ನೋಡಿ ಇವರುಗಳೆಲ್ಲ ಇದ್ದಿದ್ರೆ ಬಹುಶಃ ತಮ್ಮ ತಮ್ಮ ಕಸುಬುಗಳನ್ನ ಮಾಡ್ಕೊಂಡು ಇವರೆಲ್ಲರೂ ಹಾಗಾಗೆ ಇದ್ದಿದ್ರೆ ಆಸ್ಪತ್ರೆಗಳು ಇರೋ ಅಗತ್ಯ ಇರಲಿಲ್ಲ ಇದು ಅಕಾಲಿಕವಾದ ಮರಣಗಳು ಬರ್ತಿರ್ಲಿಲ್ಲ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕು ಅದು ಇದು ಅಧ್ವಾನ ಹೃದಯ ಸಂಬಂಧಿ ಕಾಯಿಲೆಗಳು ಅನ್ನುವಂತ ಅವಿವೇಕಗಳಾಗ್ತಿರ್ಲಿಲ್ಲ ಇವೆಲ್ಲವೂ ಹೋಗಿ ಮನುಷ್ಯ ನಾವಾಗಿದ್ದು ನಾವೇ ಇವುಗಳನ್ನೆಲ್ಲ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತದೆ ಅಂಬು ಬಿಲ್ಲಿಗೆ ಲೇಸು ಇಂಬು ಕೋಣೆಗೆ ಲೇಸು ಸಾಂಬಾರ ಲೇಸು ಸಾರಿಗೆ ಸಾರಿಗೆ ಅಂದ್ರೆ ನಾವು ಮಾಡ್ಕೋತೀವಲ್ಲ ಸಾಂಬಾರು ಅದು ಊರಿಂಗೆ ಕುಂಬಾರ ಲೇಸು ಸರ್ವಜ್ಞ ಊರಿಗೆ ಮಡಿಕೆ ಕುಡಿಕೆಗಳನ್ನ ಮಾಡ್ಕೊಡ್ತಾ ಇದ್ದಂತಹ ಮಣ್ಣಿನಿಂದ ಮಾಡ್ಕೊಡ್ತಿದ್ದಂತಹ ಆ ಕುಂಬಾರ ಇದ್ದಿದ್ರೆ ಲೇಸು ಕುಂಬಾರ ಇರೇ ಲೇಸು ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ರು ಮುಂದಕ್ಕೆ ನೋಡ ಅಗಸೆ ಊರಿಗೆ ಲೇಸು ಸೊಗಸು ಬಾಳ್ವೆ ಲೇಸು ಬಗಸೆಯುಳ್ಳವರ ಕಳೆ ಲೇಸು ಊರಿಂಗ್ಗೆ ಅಗಸ ಲೇಸಿಂದ ಸರ್ವಜ್ಞ ಊರಿಗೆ ಅಗಸ ಬಟ್ಟೆ ಹೋಗಿ ಸರಿ ಮಡಿ ಮಾಡ್ಕೊಡ್ತಾನೆ ಬಟ್ಟೆಗಳನ್ನು ಅಂತ ಹೇಳ್ತಾ ಇರೋದು ಸ್ವಚ್ಛ ಮಾಡ್ಕೊಡ್ತಾನೆ ಅಂತ ಹೇಳ್ತಾ ಇರೋದು ನೀವು ಹೇಗೆ ಡೋಬಿ ಅಂತಿರೋ ಕ್ಲೀನ್ ಅಂತಿರೋ ಈ ತರದವನ್ನ ಆಗಿನ ಕಾಲಕ್ಕೆ ಬಳಸ್ತಾ ಇದ್ರು ಅಂತ ಅಗಸೆ ಊರಿಗೆ ಲೇಸು ಅಗಸೆ ಗಿಡ ಅಗಸೆ ತುಂಬಾ ಒಳ್ಳೆ ಸೊಪ್ಪು ಅದು ಅಗಸೆ ಸೊಪ್ಪು ಅಗಸೆ ಸೊಪ್ಪು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅದನ್ನ ಊಟಕ್ಕೂ ಬಳಸ್ತಾರೆ ಅಕಸ್ಮಾತ್ ಏನಾದ್ರು ಕಾಲು ಉಳುಕಿದ್ರೆ ಮಾಡಿದ್ರೆ ಅವುಗಳನ್ನ ಪಟ್ಟ ಹಾಕಕ್ಕೂ ಅದನ್ನ ಬಳಸ್ತಾರೆ ರೈತರು ಸಹಜವಾಗೇ ಇದು ಉಳುಮೆ ಮಾಡಬೇಕಾದ್ರೆ ಅದು ಮಾಡ್ಬೇಕಾದ್ರೆ ದನ ಮೇಯಿಸ್ಬೇಕಾದ್ರೆ ಇವೆಲ್ಲವೂ ಇದ್ದಾಗ ಮರ ಹತ್ಬೇಕಾದ್ರೆ ಕಾಲು ಉಳುಕ್ ಬಿಡ್ತಿತ್ತಲ್ಲ ಆಗ ಅಗಸೆ ಸೊಪ್ಪು ಹಾಕಿ ಅದನ್ನ ವಾಸೆ ಮಾಡ್ಕೋತಾ ಇದ್ರು ಆಮೇಲೆ ಅಗಸೆ ಸೊಪ್ಪನ್ನ ಊಟಕ್ಕೂ ಬಳಸ್ತಾ ಇದ್ರು ಅದಕ್ಕೆ ಹೇಳ್ತಾ ಅಗಸೆ ಊರಿಗೆ ಲೇಸು ಅಗಸೆ ಸೊಪ್ಪು ಊರ್ಗಿರ್ಬೇಕು ಅಪ್ಪ ನೆಟ್ಕೊಬೇಕು ಅಂತ ಹೇಳ್ತಾ ಇರೋದು ಅಗಸೆ ಊರಿಗೆ ಲೇಸು ಸೊಗಸು ಬಾಳವೆ ಲೇಸು ಸೊಗಸು ಸೊಗಸಾದಂತ ಜೀವನ ಇದ್ರೆ ಲೇಸಲ್ವೇನ್ರಿ ಒಳ್ಳೇದಲ್ವೇನ್ರಿ ಬೊಗಸೆಯುಳ್ಳವರ ಕೆಳೆಲೇಸು ಬೊಗಸೆ ಉಳ್ಳವರ ಸ್ನೇಹ ಇರಬೇಕು ಯಾವಾಗ್ಲೂ ನಾವು ಹೇಳ್ತಾ ಇರೋದು ಜಿಪ್ಣನ್ ಸ್ನೇಹ ಅಲ್ಲ ಕೊಡೋರು ಮುಂದಾಳಾಗೋರು ಬಾ ನಿನ್ಗೆ ಏನನ್ನ ಕಷ್ಟ ಅನೇನ್ ಕರೆಯೋ ಮಾರಯ್ಯ ಅಂತ ಹೇಳೋರ್ ಸಹವಾಸ ಇರ್ಬೇಕು ಅಂತೇಳಿ ಮಾತಾಡ್ತಾ ಇರೋದು ಬೊಗಸೆಯುಳ್ಳವರ ಕೆಳಲೇಸು ಊರಿಂಗೆ ಅಗಸಲೇಸಂದ ಸರ್ವಜ್ಞ ಅಗಸೆ ಊರಿಗೆ ಲೇಸು ಅಗಸೆ ಗಿಡ ಇದ್ರೆ ಅದು ಊರಿಗೆ ಒಳ್ಳೇದಾಗತ್ತೆ ಯಾಕಂದ್ರೆ ಅದರಿಂದ ಔಷಧಿ ಗುಣವೂ ಇದೆ ಕೂಡ ಆಮೇಲೆ ಆಹಾರ ಪದಾರ್ಥವಾಗೂ ಅದನ್ನು ಬಳಸ್ಬೋದು ಅಂತೇಳಿ ಸೊಗಸು ಬಾಳವೆ ಲೇಸು ಸೊಗಸಾದ ಜೀವನ ಯಾವ ತಲೆನೋವೂ ಇಲ್ಲೇ ಇರುವಂತಹ ಜೀವನ ಇದ್ರೆ ಒಳ್ಳೇದಲ್ವಾ ಹಾಗೆ ಬೊಗಸ ಕಳೆ ಲೇಸು ಅಂತಂದ್ರೆ ಅವ್ರ ಸಹವಾಸ ಇದ್ರೆ ಒಳ್ಳೇದು ಅಂತ ಕೊಡೋ ಗುಣ ಇರೋ ಸಹವಾಸ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಊರಿಂಗೆ ಅಗಸ ಲೇಸು ಅಂತ ಸರ್ವಜ್ಞ ಊರಿನ ಜನರೆಲ್ಲರ ಬಟ್ಟೆಯನ್ನು ಕೊಳಕಿನ ಬಟ್ಟೆಯನ್ನು ಮಡಿ ಮಾಡಿ ಕೊಡುವಂಥ ಅಗಸ ಇದ್ರೆ ಒಳ್ಳೇದಲ್ವೇ ಒಳೇನಲ್ಲಿ ತೆಗೆದ್ಕೊಂಡೋಗಿ ಈಗ ನಾವು ಡೋಬಿ ಅಂತೆಲ್ಲ ಮಾತಾಡ್ತೀವಿ ಡ್ರೈ ಕ್ಲೀನ್ ಅಂತೆಲ್ಲ ಮಾತಾಡ್ತೀವಿ ಅವ್ರು ಇದ್ರೆ ಒಳ್ಳೇದಲ್ವಾ ಅಂತ ಮಾತಾಡ್ತಾರೆ ಮುಂದಕ್ಕೆ ನೋವು ಅಕ್ಕಿ ಬೋನವು ಲೇಸು ಸಿಕ್ಕ ಸರೆ ಬಿಡಲೇಸು ಅಕ್ಕಿಗಳೊಳಗೆ ಗಿಳಿಲೇಸು ಊರಿಗೊಬ್ಬ ಅಕ್ಕಸಾಲಿಂದ ಸರ್ವಜ್ಞ ಎಷ್ಟು ಸೊಗಸಾಗಿಲ್ತ ಅಕ್ಕಸಾಲಿ ಅಂತ ಚಿನ್ನ ಮಾಡೋನು ಅಂತ ಅರ್ಥ ಅಕ್ಕಿ ಬೋನವು ಲೇಸು ಅಕ್ಕಿಯನ್ನ ಯಾರ್ಗ್ ಯಾರಿಗೆ ಇಷ್ಟ ಆಗಲ್ಲ ಆಗಿನ ಕಾಲಕ್ಕೆ ಅಕ್ಕಿ ಅನ್ನುವಂಥದ್ದು ಸ್ಥಿತಿವಂತರ ಮನೆಯಲ್ಲಿ ಮಾತ್ರ ಎತ್ತಿದ್ದಂತಹ ಊಟ ಆಗಿತ್ತು ಆಗಿನ ಕಾಲಕ್ಕೆ ಇದು ನವಣೆ ಸಜ್ಜೆ ಇದು ಕೊರಲೆ ಇವುಗಳನ್ನ ಊಟ ಮಾಡ್ತಾ ಇದ್ರು ಆದ್ರೆ ಆರೋಗ್ಯಕರವಾಗಿದ್ರು ಈಗ 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 ಸಿರಿಧಾನ್ಯ ಅನ್ನುವಂಥ ಹೆಸರಿನಲ್ಲಿ ಬರ್ತಾ ಇದ್ದಾವಲ್ಲ ಆಗಿನ ಕಾಲಕ್ಕೆ ಅವಿದ್ದವು ಆಯ್ತಾ ಅನ್ನ ಅನ್ನುವಂಥದ್ದು ಸ್ಥಿತಿವಂತರ ಮನೇಲಿ ಮಾತಾಡ್ತಿದ್ವು ಅಥವಾ ವರ್ಷಕ್ಕೊಂದ್ಸರಿ ಯುಗಾದಿ ಹಬ್ಬದಲ್ಲಿ ಅನ್ನ ಉಂಟಾ ಈ ಥರದ್ದೆಲ್ಲ ಆಯ್ತು ಆಮೇಲೆ ನೀರು ಇದು ನದಿ ಪಕ್ಕದಲ್ಲಿ ಇರೋರಿಗೆ ಅಥವಾ ಇನ್ನೆಲ್ಲೋ ಇರೋರಿಗೆ ಕೆರೆ ಪಕ್ಕದಲ್ಲಿ ಇರೋರಿಗೆ ಅನ್ನ ಬೆಳ್ಕೊಳಕ್ ಸಾಧ್ಯ ಆಗ್ತಿತ್ತು ಹಂಗೆಲ್ಲ ಬೆಳ್ಕೊಳಕ್ ಸಾಧ್ಯ ಆಗ್ತಾಯಿತ್ತು ಊರಿನ ಪಟೇಲ್ರಿಗೋ ಗೌಡ್ರಿಗೋ ಚೇರ್ಮನ್ಗೋ ಇವ್ರಿಗೆ ಯಾರಿಗಾರ್ಗು ಸಾಧ್ಯ ಆಗ್ತಾ ಹೊರ್ತು ಊರಿನ ಪ್ರಮುಖರಿಗೆ ಸಾಧ್ಯ ಆಗ್ತೈತೆ ಹೊರತು ಎಲ್ಲರಿಗೂ ಅಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು ಅಕ್ಕಿ ಬೋನೋ ಲೇಸು ಅಂತ ಅಕ್ಕಿ ಅನ್ನ ಇದೆಯಲ್ಲ ಅದು ತುಂಬಾ ಇಷ್ಟ ಆಗತ್ತೆ ಇದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರೋದು ಸಿಕ್ಕ ಸೆರೆ ಬಿಡಲೇಸು ಅಥವಾ ಯಾರು ಹಿಡ್ಕೊಂಡ್ಬಿಡ್ತಾ ಇರ್ತಾರಂತೆ ಸೆರೆ ಸಿಕ್ಬಿಟ್ವಿ ಅಂತ ಇಟ್ಕೊಳ್ಳಿ ಅದನ್ನ ಬಿಟ್ಬಿಟ್ರೆ ಬಂಧನದಲ್ಲಿ ಇಟ್ಕೊಂಡಿರೋರನ್ನ ಬಿಟ್ಬಿಟ್ರೆ ಖುಷಿ ಆಗಲ್ವೇ ಅದನ್ನ ಹೇಳ್ತಾ ಇರೋದು ಸಿಕ್ಕ ಸೆರೆ ಬಿಡಲೇಸು ಅಂತ ಸಿಕ್ಕಿರುವಂತಹ ಸೆರೆಯನ್ನ ಬಿಟ್ಬಿಟ್ರೆ ಲೇಸಲ್ವಾ ಅದು ಒಳ್ಳೆಯದಲ್ವಾ ಅಂತ ಹೇಳ್ತಾ ಇರೋದು ಈಗ ಅಪ್ಪ ನನ್ನ ಸೆರೆ ಸಿಕ್ಬಿಟ್ಟಿದೀನಪ್ಪಾ ಅಂತ ಒದ್ದಾಡ್ತಾ ಇರೋ ಅವ್ನಿಗೆ ಆಯ್ತು ನೀನು ಬಿಟ್ಟಿದ್ದೀನಿ ಹೋಗು ಅಂತಂದರೆ ಅವ್ನಿಗೆ ಖುಷಿ ಆಗಲ್ವಾ ಅದನ್ನ ಹೇಳ್ತಾ ಇರೋದು ಅಂತ ಈಗ ನಾವು ಯಾವ್ದೊಂದು ಪಕ್ಷಿಯನ್ನ ಸೆರೆ ಹಿಡ್ದು ಬಿಟ್ಟಿರ್ತೀವಿ ಅದನ್ನು ಬಿಟ್ಟರೆ ಅದು ಪಂಜರದಲ್ಲಿ ಒದ್ದಾಡ್ತಾ ಇರುತ್ತೆ ಅದನ್ನು ಬಿಟ್ಬಿಟ್ರೆ ಹೆಂಗೆ ಖುಷಿಯಾಗಿ ಹಾರ್ಕೊಂಡೋಗುತ್ತೋ ಆ ಖುಷಿ ಆ ಬಂಧನದಿಂದ ಬಿಡುಗಡೆಯಾದವನ್ಗಿರುತ್ತೆ ಅದು ಸಾಲದಿಂದ ಬಿಡುಗಡೆ ಆಗಿರ್ಬೋದು ಅಥವಾ ಇನ್ಯಾವುದೋ ಜಪ್ತಿ ಕೆಲಸಗಳಿಂದ ಬಿಡುಗಡೆ ಆಗಿರ್ಬೋದು ಯಾವುದೇ ಕೆಲಸದಿಂದ ಋಣಮುಕ್ತನಾಗೋದು ಅಂತ ಋಣಮುಕ್ತನಾಗಿದ್ರೆ ಅವ್ನಿಗೆ ಬಹಳ ಸಂತೋಷವಾಗಿರುತ್ತೆ ಅಂತ ಹೇಳ್ತಾ ಅದನ್ನೇ ಹೇಳ್ತಾ ಇರೋದು ಸಿಕ್ಕ ಸೆರೆ ಬಿಡಲೇಸು ಅಕ್ಕಿಗಳೊಳಗೆ ಗಿಳಿ ಲೇಸು ಅಂತ ಅಕ್ಕಿ ಪಕ್ಷಿಗಳಲ್ಲೇ ಗಿಳಿ ಲೇಸು ಅಂತ ಹೇಳ್ತಾರ ಗಿಳಿ ಮಾತಾಡುತ್ತೆ ಬಹಳ ಸೊಗಸಾಗಿದೆ ಆಮೇಲೆ ಸೊಗಸಾದಂತ ಬಣ್ಣವನ್ನ ಉಳ್ಳದು ಆಕರ್ಷಕವಾದಂತ ಪಕ್ಷಿ ಅದು ಅದಿದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು ಊರಿಗೊಬ್ಬ ಅಕ್ಕಸಾಲಿಂದ ಸರ್ವಜ್ಞ ಊರಿಗೊಬ್ಬ ಚಿನ್ನ ಮಾಡುವಂಥ ಅಕ್ಕಸಾಲಿ ಇರಬೇಕು ಚಿನ್ನವನ್ನು ಬೆಸ್ತ್ಕೊಡುವಂತಹ ಚಿನ್ನವನ್ನು ಮಾಡ್ಕೊಡೋ ಬೆಳ್ಳಿ ಮಾಡ್ಕೊಡುವಂತಹ ಅಕ್ಕಸಾಲಿ ಊರೊಳಗಡೆ ಇದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಸರ್ವಜ್ಞ ಮಹಾಕವಿ ಹೇಳ್ತಾ ಇರೋದು ಮುಂದಕ್ಕೆ ಕಾಣ ಹೊಸರುವ ತೊರೆಲೇಸು ಹಸನಾದ ಕೆರೆಲೇಸು ಪಸರವಿರುವವನ ನೆರೆಲೇಸು ಸಾಗರವು ವಸೂದೆಗೆ ಲೇಸು ಸರ್ವಜ್ಞ ಎಷ್ಟು ಸೊಗಸಾಗಿದೆ ನೋಡಿ ಹೊಸರುವ ತೊರೆಲೇಸು ಹಸನಾದ ಕೆರೆಲೇಸು ಪಸರವಿರುವವನ ನೆರೆಲೇಸು ಸಾಗರವು ವಸೂದೆಗೆ ಲೇಸು ಸರ್ವಜ್ಞ ಅಂತ ಸಾಗರ ವಸೂದೆಗೆ ಲೇಸು ಸರ್ವಜ್ಞ ಅಂತ ಹೇಳ್ತಾ ಇರೋದು ಸಾಗರ ಭೂಮಿಗಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಹೊಸರುವ ತೊರೆ ಲೇಸು ಉಕ್ಕಿ ಹರಿಯುವಂತ ತೊರೆ ನದಿ ಇದ್ರೆ ಒಳ್ಳೇದಲ್ವೇನ್ರಿ ನದಿ ನೀರಿನಿಂದ ಕಚ್ಚಾಟವೇ ಆಗ್ತಾ ಇದೆ ಅಂತದ್ರಲ್ಲಿ ಯಾವಾಗ್ನು ಹೊಸರುವಂತಹ ತುಂಬಿ ಹರಿಯುವಂತಹ ತೊರೆ ಇದ್ರೆ ಒಳ್ಳೆಯದು ನದಿ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು ಹಾಗೆ ಹಸನಾದ ಕೆರೆ ಲೇಸು ಹಸನಾದ ತುಂಬಾ ಚೆನ್ನಾಗಿರುವಂತ ಕೆರೆ ಇದ್ರೆ ಒಳ್ಳೇದು ನೋಡಿ ಕೆರೆಗಳು ಮೂಡಲ್ ಕುಣಗಲ್ ಕೆರೆ ಅಂತ ಅಂದ್ಬಿಟ್ಟು ಕೆರೆ ಮೇಲೆ ಹೇಳ್ತಾರೆ ಕೆರೆಗೆ ಹಾರ ಅನ್ನುವಂತ ಜನಪದರು ಅವುಗಳನ್ನೆಲ್ಲ ಬಳಸ್ತಾರೆ ಅಂದ್ರೆ ಕೆರೆಗೆ ಬಹಳ ಮಹತ್ವ ಇತ್ತು ಅಂತ ಬೆಂಗಳೂರು ಕೆರೆ ಬೆಂಗಳೂರಿನಲ್ಲಿ ನೂರೈವತ್ತು ಕೆರೆ ಮೇಲೆ ಇದ್ವಂತೆ ಆಯ್ತಾ ಅಷ್ಟು ಕೆರೆಗಳೆಲ್ಲ ಈಗ ಇಲ್ವೇ ಇಲ್ಲ ಕೆರೆಗಳೇ ಇಲ್ಲ ಎಲ್ಲ ಬತ್ತೋದ್ವು ಕೆರೆಗಳನ್ನ ಮಾಡೋದು ಒಳ್ಳೇದು ಅಂತ ನೋಡಿ ಆಗಿನ ಕಾಲಕ್ಕೆಲ್ಲ ಹೇಳ್ತಾ ಇದ್ರು ಕೆರಿಯಂ ಕಟ್ಟಿಸು ಅಂತ ಅಂದ್ಬಿಟ್ಟು ಬಾವಿ ಎಂ ಸವೇಸು ಈ ತರದವೆಲ್ಲ ಮಾತಾಡ್ತಾ ಇದ್ರು ಆಗಿನ ಕಾಲಕ್ಕೆ ಅಂದ್ರೆ ಕೆರೆ ಇದ್ರೆ ಒಳ್ಳೆಯದು ಅಂತ ಹೊಸರುವ ತೊರೆ ಲೇಸು ಹಸನಾದ ಕೆರೆ ಲೇಸು ಪಸರವಿರುವವನ ನೆರೆಲೇಸು ಪಸರವಿರುವವನು ಅಂತಂದ್ರೆ ಸಲಿಗೆ ಇರೋವನು ಅಂತ ಅಕ್ಕಪಕ್ಕದಲ್ಲಿ ಇದ್ದಾಗ ಯಾರನ್ನೂ ಮಾತಾಡ್ತಾ ಇರುವಂತ ಒಬ್ಬಂಟಿಕ ಇದ್ರೆನೂ ಪ್ರಯೋಜನ ಇಲ್ಲ ಸಲಿಗೆ ಇಟ್ಕೊಂಡು ಮಾತಾಡ್ಸೋನು ಏನ್ರಿ ಊಟ ಆಯ್ತೇನ್ರೀ ಏನ್ ಏನ್ ಸುಖವಾಗಿದ್ದೀರ ಏನೋ ನಿನ್ನೆ ಎಲ್ಲ ಕಿರ್ಚಾಡ್ತಾ ಇದ್ರಿ ಏನೋ ಮನೇಲಿ ಸಮಸ್ಯೆ ಇದೆಯಾ ಏನ್ ಹೇಳ್ರಪ್ಪ ನಮ್ಮ ಹತ್ರ ಮುಜುಗರ ಇಟ್ಕೊಬೇಡ್ರಿ ನಾವು ಹೊರ್ಗಡೆ ಅವರಲ್ಲ ನಿಮ್ ಮನೆಯವ್ರೆ ಅಂತ ಅನ್ಕೊಳ್ಳಿ ಅನ್ನುವಂತಹ ಮಾತನ್ನಾಡುವಂತಹ ಪಸರ ಅಂದ್ರೆ ಆತರದ್ದೊಂದು ಪ್ರೀತಿ ಸಲಿಗೆ ಇರುವಂತವ್ರು ಅಕ್ಕಪಕ್ಕದಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ತಾರ್ದು ನೆರೆ ಲೇಸು ಅಂತವ್ರಿದ್ರೆ ಒಳ್ಳೇದು ಅಂತ ಹೇಳ್ತಾರ ಸಾಗರವು ವಸೂದೆಗೆ ಲೇಸು ಸರ್ವಜ್ಞ ಸಾಗರ ಅನ್ನುವಂಥದ್ದು ಈ ಭೂಮಿಯಲ್ಲಿ ಇದ್ರೆ ಒಳ್ಳೆಯದು ಅಂತ ಮಾತಾಡ್ತಾ ಇರೋದು ಸಾಗರ ವಸೂದೆಗೆ ಲೇಸು ಅಲ್ವಾ ಸಮುದ್ರ ಇದ್ರೆ ಒಳ್ಳೆಯದು ಸಮುದ್ರದಿಂದ ಅನೇಕರ ಜೀವನ ಉದ್ಧಾರ ಆಗ್ತಾ ಇದೆ ಅವುಗಳೆಲ್ಲ ಒಳ್ಳೆಯದು ಅಂತ ಮಾತಾಡ್ತಾ ಇರೋದು ಭೂಮಿಗೆ ಸಮುದ್ರ ಭೂಷಣಪ್ರಾಯವಾಗಿ ಇರುತ್ತೆ ಅದು ಎದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ನಮ್ಮ ಸರ್ವಜ್ಞ ಮುಂದ್ಕೊಳ್ಳೋಣ ಅನ್ನವನ್ನು ಇಕ್ಕುವುದು ನನ್ನ ಏನೋ ನುಡಿಯುವುದು ತನ್ನಂತೆ ಪರರ ಬಗೆದಡ ಕೈಲಾಸ ಭಿನ್ನಾಣ ಹಕ್ಕು ಸರ್ವಜ್ಞ ಅಂತ ಮಾತಾಡ್ತಾ ನೋಡಿ ಯಾವ ಕೆಲಸ ಎಲ್ಲ ಒಳ್ಳೇದು ಅಂತ ಮಾತಾಡ್ತಾರೆ ಅನ್ನವನ್ನು ಇಕ್ಕುವುದು ಅನ್ನ ಇಕ್ಕೋದು ಯಾರಾದರೂ ಬಂದ್ರೆ ಭಾವಿಸಿ ಈಗ ಬಂದ್ರೆ ಬನ್ನಿ 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 ಅಂತೆ ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾ ಇರೋದು ಅಲ್ಲ ಏನು ಬಂದಿರಿ ಅದುಳವಿದ್ದೀರೇ ಕುಳ್ಳಿರೆಂದರ ನೆಲ ಕೊಳಿ ಹೋಗುವುದೇ ಈಗ ಮಾತಾಡಬೇಕು ಅಂತ ಯಾರಾದ್ರೂ ಬಂದ್ರೆ ಈಗ ಬಂದ್ರ ಬನ್ನಿ 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 ಅಂತ ಅಂದ್ಬಿಟ್ಟು ಓ ಈಗ ಬಂದ್ರೆ ಮೊನ್ನೆ ತಾನೇ ಬಂದಿದ್ರಿ ಅನ್ನುವಂಥ ಮಾತುಗಳನ್ನೆಲ್ಲ ಆಡಬಾರ್ದು ಅಂತ ಬಂದ್ರೆ ಬಾ ಭಾವಿಸಿ ಕರಿಬೇಕು ಅಯ್ಯೋ ಬನ್ನಿ ಬನ್ನಿ ಅಂತ ಅನ್ಬಿಟ್ಟು ಅದು ಪ್ರೀತಿಯಿಂದ ಕರಿಬೇಕು ಬಂದ್ರೆ ಅಪಾ ನೀವು ಬಂದಿದ್ದು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು ಬರವಾ ಅಂತ ಅನ್ಬಿಟ್ಟು ಕರಿಬೇಕು ಎಂಥ ಪುಣ್ಯಾತ್ಮನಪ್ಪ ನೀವು ಬನ್ನಿ 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 ಅಂತನ್ಬಿಟ್ಟು ಹಿಂಗೆ ಕರಿಬೇಕು ಅದು ಹೇಗೆ ಇದ್ರು ಕೂಡ ನೋಡಿ ಇದು ಹೇಳೋದು ನಮ್ಮ ಪುರಂದರದಾಸರು ಹೇಳೋದು ಷಡ್ರಸನ್ನವನ್ನು ಇಕ್ಕಲು ಬೇಕು ಅಂತ ವಿಷ ಉಣಿಸಿದವನಿಗೆ ಷಡ್ರಾಸನ್ನವನ್ನು ಉಣಿಸಲು ಬೇಕು ಅಂತ ಎಂಥ ಶತ್ರು ಆದ್ರೂ ಕೂಡ ಅವನಿಗೆ ಷಡ್ರಸನ್ನವನ್ನು ಇಕ್ಕಬೇಕು ಅಂತ ಇರೋದು ಅವ್ರ ಬುದ್ಧಿ ಅವ್ರಿಗೆ ನಮ್ಮ ಬುದ್ಧಿ ನಮ್ಗೆ ಅಂದ್ಬಿಟ್ಟು ಆ ಒಂದು ತಿಳುವಳಿಕೆಯನ್ನು ಇಟ್ಕೊಂಡಿದ್ದಿತ್ತು ಅನ್ನವನ್ನು ಇಕ್ಕುವುದು ನೋಡಿ ಯಾವ್ಯಾವ್ದೆಲ್ಲ ಒಳ್ಳೆ ಕೆಲಸ ಇದೆ ಅಂತ ಅನ್ನವನ್ನು ಇಕ್ಕದು ಅದ್ರ ಜೊತೆಗೆ ನನ್ನಿಯನ್ನು ನೋಡಿಯುವುದು ನನ್ನಿ ಅಂದ್ರೆ ಸತ್ಯ ಅಂತ ಯಾವಾಗ್ಲೂ ಪ್ರಾಮಾಣಿಕವಾಗಿರಬೇಕು ಅಂತ ಹೇಳ್ತಾ ಇರೋದು ಈಗ ಪ್ರಾಮಾಣಿಕತೆಯನ್ನ ಬೂದುಗನ್ನಡಿ ಹಾಕೊಂಡು ಹುಡುಕಪ್ಪ ಯಾರು ಪ್ರಾಮಾಣಿಕವಾಗಿರೋದು ಅಂತಂದ್ರೆ ಅಲ್ಲೇ ನಿನ್ ನಿ ಬದುಕೋ ಬುದ್ಧಿ ಗೊತ್ತಿಲ್ಲಪ್ಪ ನೀನ್ ಅಪ್ಡೇಟ್ ಆಗ್ಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿರೋರ್ಗೆ ಅಪ್ರಾಮಾಣಿಕರ ಬುದ್ಧಿ ಹೇಳೋ ಹಂತಕ್ಕೆ ನಾವು ತಲುಪಿದ್ದೀವಿ ಅದು ಬಹಳ ದೊಡ್ಡ ದುರಂತ ಅದು ಅದು ಸಮಾಜ ಆಗಾಗೋಗಿದೆ ಅಲ್ಲಪ್ಪ ನೀ ಅಲ್ಲಪ್ಪ ನಾನು ಪ್ರಾಮಾಣಿಕವಾಗಿದ್ದೀನಿ ನಾನು ಪ್ರಾಮಾಣಿಕವಾಗಿದ್ದೀನಿ ಪ್ರಾಮಾಣಿಕವಾಗಿ ಬದುಕ್ತೀನಿ ಅಂತಂದ್ರೆ ಬದುಕೋದಾರಿ ನೀನ್ ಗೊತ್ತಿಲ್ಲ ಅಂತ ಹೇಳಿ ಬಯ್ಯೋರೇ ಜಾಸ್ತಿ ಅವರೇ ಈಗ ನೋಡಿ ಅದನ್ನೇ ಮಾತಾಡ್ತಾ ಇರೋದು ಇಲ್ಲಿ ನಮ್ಮ ಸರ್ವಜ್ಞ ಕವಿ ಅನ್ನವನ್ನು ಇಕ್ಕುವುದು ನನ್ನ ಏನು ನೋಡಿ ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಏ ನೀನು ಬೇರೆಯವ್ರಿಗೆ ಅನ್ನ ಇಕ್ಕದ್ರೆ ಸತ್ಯವನ್ನು ಹೇಳೋನಾಗಿದ್ರೆ ಬೇರೆಯವ್ರನ್ನೆಲ್ಲ ನಿನ್ನ ಹಾಗೆ ಭಾವಿಸ್ಕೊಂಡ್ರೆ ಕೈಲಾಸ ಇನ್ನೆಲ್ಲೂ ಇಲ್ಲ ನಿನ್ನ ನಿನ್ನತ್ರನೇ ಇದೆ ಕೈಲಾಸ ಅಷ್ಟೇ ಗೊತ್ತಾಯ್ತಾ ಅನ್ನವನ್ನು ಇಕ್ಕುವುದು ನನ್ನ ಏನೋ ನಡೆಯುವುದು ತನ್ನಂತೆ ಪರಾರ ಬಗೆದಡೇ ನನ್ನ ಹಾಗೆ ಬೇರೆಯವರು ಅಂತ ಹೇಳಿ ನೀನು ಭಾವಿಸಿಕೊಂಡ್ಬಿಟ್ರೆ ಕೈಲಾಸ ಭಿನ್ನಾಣವಕ್ಕು ಸರ್ವಾಗ್ತಾನ ಇರುವಂತ ಸ್ಥಳವೇ ಕೈಲಾಸವಾಗುತ್ತೆ ಅಂತ ಅನ್ಬಿಟ್ಟು ಅದ್ಭುತವಾದಂತ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾನೆ ಈ ತ್ರಿಪದಿಯನ್ನ ಬರೆಯೋದ್ರ ಮೂಲಕ ನಮ್ಮ ಕವಿ ಸರ್ವಜ್ಞ ಮುಂದಕ್ಕೆ ನೋಡೋಣ ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯು ಅಕ್ಕರಿಲ್ಲದ ತವರೂರು ಇವು ಮೂರೂ ದುಃಖ ಕಾಣೆಯ ಸರ್ವಜ್ಞ ಎಷ್ಟು ಚೆನ್ನಾಗಿದೆ ನೋಡಿ ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯು ಅಕ್ಕರೆ ಇಲ್ಲದ ತವರೂರು ಇವು ಮೂರೂ ದುಃಖ ಸರ್ವಜ್ಞ ಸರ್ವಜ್ಞಾತ ನೋಡಿ ಹಣ ಕಂಡ್ರೆ ಎಣನು ಬಾಯ್ ಬಿಡುತ್ತೆ ಅನ್ನುವ ಹಾಗೆ ಹಣ ಮುಖ್ಯ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಹಣ ಇದ್ರೆ ಪ್ರಾಧಾನ್ಯತೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಇದು ಆಮೇಲೆ ನೋಡಿ ಹಣವಿಲ್ಲದವನ ಬಾಳವೆ ಯಾತಕು ಅಂತ ಅಂದ್ಬಿಟ್ಟು ದಾಸರೆಲ್ಲ ಮಾತಾಡ್ತಾ ಇದ್ದಾರೆ ಹಣವೇ ನಿನ್ನೆಯ ಗುಣವೇನು ಮಹತ್ವವೇನು ಅಂತ ಅನ್ಬಿಟ್ಟು ಕೂಡ ದಾಸರು ಮಾತಾಡ್ತಾ ಇರೋದು ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯು ಅಕ್ಕರೆ ಇಲ್ಲದ ತವರೂರು ಇವು ಮೂರೂ ದುಃಖ ಕಾಣಯ್ಯ ಸರ್ವಜ್ಞ ಯಾರಿಗೆ ಏನೇ ಆದ್ರೂನು ಕೂಡ ರೊಕ್ಕ ಬೇಕು ರೊಕ್ಕ ಅಂದ್ರೆ ಹಣ ಅಂತ ಹಣ ಕಾಸು ರೊಕ್ಕವಿಲ್ಲದ ಬಾಳ್ವೆ ಇದು ಜೀವನವನ್ನ ಮಾಡಬೇಕು ಅಂತಂದ್ರೆ ಕಾಸು ಹಣಕಾಸು ಬೇಕೇ ಬೇಕಾಗುತ್ತೆ ಹಾಗೆ ಹಣ ಇಲ್ಲದೆ ಇರುವಂತ ಬಾಳ್ವೆ ಇದೆಯಲ್ಲ ಅದ್ ಏನಕ್ಕೂ ಬ್ಯಾಡ ಅಂತ ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯು ಮನೆ ಅಂತಂದ್ಮೇಲೆ ಮಕ್ಳು ಇರ್ಬೇಕು ಅಂತ ಮಾತಾಡ್ತಾ ಇರೋದು ಕಿಲ ಕಿಲಾ ಅಂತ ಓಡಾಡ್ತಾ ಇರ್ಬೇಕು ಮಕ್ಕಳು ಅದಕ್ಕೆ ನಮ್ಮ ಪೂರ್ವಿಕರು ಮಕ್ಕಳಿರಲ್ಲವೂ ಆ ಮನೆ ತುಂಬಾ ಅಂತ ಅಂದ್ಬಿಟ್ಟು ಅಂತಿದ್ದಿದ್ದು ಮಕ್ಕಳು ಮಾತಾಡ್ತಾ ಇರ್ಬೇಕು ಅಮೃತಂ ಬಾಲಭಾಷಿತಂ ಅಂತ ಅಂದ್ಬಿಟ್ಟೆಲ್ಲ ಕರೀತಾರೆ ನೋಡಿ ಅದು ಆಮೇಲೆ ಆಗಿನ ಕಾಲಕ್ಕೆಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನುವಂತಹ ಏನು ವಿಶೇಷವಾದ ತಿಳುವಳಿಕೆ ಅಥವಾ ಆತರದೊಂದು ತಿಳುವಳಿಕೆ ಇಟ್ಕೊಂಡಿದ್ರು ಆಗಿನ ಕಾಲಕ್ಕೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ನಮ್ಗೆ ಮೋಕ್ಷ ಸಿಕ್ಕಲ್ಲ ಅನ್ನುವಂತ ಭಾವನೆ ಎಲ್ಲ ಇತ್ತು ಆ ಕಾರಣಕ್ಕೂ ಏನೋ ಮಕ್ಕಳಿಲ್ಲದ ಮನೆಯು ಅಕ್ಕರ ಇಲ್ಲದ ತವರೂರು ಅಂತ ನೋಡಿ ಇದು ಅಕ್ಕರಿಲ್ಲದ ತವರೂರು ಅಕ್ಕರೆ ಇಲ್ಲದ ತವರೂರು ಅಂತ ಅರ್ಥ ಆಗ್ಬೇಕು ಅಕ್ಕರು ಅಂತಂದ್ರೆ ಸೋದರಿಯರು ಅನ್ನುವಂತ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಇಲ್ಲಿ ಅಕ್ಕರೆ ಇಲ್ಲದ ತವರೂರು ಅಂತ ಯಾರು ಹೆಣ್ಮಕ್ಳು ಮನೆಗೆ ಹೋಗ್ತೀನಿ ಅಂತಂದ್ರೆ ತವರ್ ಮನೆಗೆ ಹೋಗ್ತೀನಿ ಅಂತಂದ್ರೆ ಭಾವುಸವ್ರ ಇರ್ಬೇಕು ಅಯ್ಯೋ ನಮ್ ತಂಗಿ ಬರ್ತಾಳೆ ಅಯ್ಯೋ ನಮ್ಮ ಅಕ್ಕ ಬರ್ತಾಳೆ ಅಂತನಿ ಪ್ರೀತಿಯಿಂದ ಕರೆಯೋರಾಗಬೇಕು ಆಗಬೇಕು ಅಂತ ಹೇಳ್ತಾ ಇರೋದು ಹಾಗೆ ಪ್ರೀತಿ ಇಲ್ಲದ ತವರೂರ್ನಲ್ಲಿ ಅವ್ರು ಚೆನ್ನಾಗಿರಕ್ ಸಾಧ್ಯ ಇಲ್ಲ ಅದು ಭಾವಸವ್ರು ಯಾರು ಇಲ್ಲ ಅಂತಂದ್ರೆ ಕರೆಯೋರು ಯಾರು ಇಲ್ಲ ಅಂತಂದ್ರೆ ತಮ್ಮ ಕಷ್ಟ ಸುಖದಲ್ಲಿ ಯಾರು ಕೇಳೋರಿಲ್ಲ ಇಲ್ಲ ಅಂತಂದ್ರೆ ಅಂತ ತವ್ರು ಇದ್ದು ಪ್ರಯೋಜನ ಇಲ್ಲ ಅಂತ ಮಾತಾಡ್ತಾ ಇರೋದು ತವರು ಬೇಕು ಅಂತ ಹೇಳ್ತಾ ಇರೋದು ಅದಕ್ಕೇನೆ ಅಕ್ಕ ತಮ್ಮರು ಬೇಕು ಎಣ್ಣಿನ ಚೆನ್ನಮಾಕಿ ಅಂತ ಅಂದ್ಬಿಟ್ಟು ಮಾತಾಡೋದು ಉಡಿಯಾ ಕಟ್ಟುವರು ಸಭೆಯೊಳಗೆ ಅಂತ ರೊಕ್ಕವಿಲ್ಲದ ಬಾಳ್ವೆ ಮಕ್ಕಳಿಲ್ಲದ ಮನೆಯು ರೊಕ್ಕ ಇಲ್ದಿರುವಂತಹ ಜೀವನ ಮಕ್ಕಳಿಲ್ಲದ ಮನೆಯು ಮಕ್ಕಳ ಇಲ್ದೇ ಇರುವಂತಹ ಮನೆಯು ಹಾಗೆ ಅಕ್ಕರೆ ಇಲ್ಲದ ತವರೂರು ಅಕ್ಕರೆ ಇಲ್ಲದೆ ಇರುವಂತಹ ತವರೂರು ಇವು ಮೂರು ದುಃಖ ಕಾಣಯ್ಯ ಇವು ಮೂರೂ ಕೂಡ ಪರಮ ದುಃಖ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಜೀವನ ಅಂತಂದಾಗ ನಮ್ಗೆ ಹಣ ಬೇಕೇ ಬೇಕಾಗುತ್ತೆ ಹಾಗೆ ಮಕ್ಕಳು ಮನೆ ಅಂತಂದ್ಮೇಲೆ ಮಕ್ಕಳು ಇರ್ಬೇಕಾಗತ್ತೆ ಸಂತೋಷವನ್ನು ಪಡೋದಕ್ಕೆ ಆಮೇಲೆ ಅಕ್ಕರೆ ಇರಬೇಕು ತವರು ತವ್ರಿಗೆ ಹೋಗ್ತೀನಿ ಅಂತಂದ್ರೆ ಬಾ ಬಾಬಾ ಈಗ ಬಂದ ಬಾ ಅಯ್ಯೋ ನೀನು ಬಂದಿದ್ದು ನನ್ಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಅಂತೇಳಿ ಭಾವಿಸಿ ಕರೆಯುವವರು ಬೇಕು ಅಂತ ಆ ಥರದೊಂದು ಅಕ್ಕರೇನೇ ಇಲ್ಲ ಅಂತಂದ್ರೆ ಆ ತವ್ರಿದ್ದು ಏನು ಪ್ರಯೋಜನ ನೋಡಿ ಅಕ್ಕರೆ ಇಲ್ಲದ ತವರವರು ಇವು ಮೂರೂ ದುಃಖ ಕಾಣಯ್ಯ ಸರ್ವಜ್ಞ ಇವು ಮೂರೂ ಕೂಡ ದುಃಖ ಅಂತ ಅಂದ್ಬಿಟ್ಟು ನಮ್ಮ ಸರ್ವಜ್ಞ ಮಹಾಕವಿ ಹೇಳ್ತಾ ಇರೋದು ಮುಂದ್ಕೋಣ ಊರೆಲ್ಲಾ ನೆಂಟರು ಕೇರಿ ಎಲ್ಲವೂ ಬಳಗ ದಾರಿಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ ಈ ತರದ ಮನಸ್ಥಿತಿ ಇರ್ಬೇಕ್ರಿ ಯಾರ್ಗೇ ಆದ್ರೂ ಅಲ್ಲಪ್ಪ ಯಾರನ್ನು ಬಿಡ್ಲಿ ಯಾರನ್ನ ಕರೀಲಿ ಅಂತ ಅಂದ್ಬಿಟ್ಟು ಗೊಂದಲಕ್ಕೊಳಗಾಗುವಷ್ಟ್ರ ಮಟ್ಟಿಗೆ ಸ್ನೇಹ ಬಾಂಧವ್ಯ ಬಂಧು ಬಳಗಾವನ್ನ ಇಟ್ಕೊಳ್ಳೋದಿದೆಯಲ್ಲ ಅದು ಒಬ್ಬ ನಿಜವಾದ ಮನುಷ್ಯನ ಸಾರ್ಥಕತೆಯನ್ನು ತೋರ್ಸುತ್ತೆ ಊರೆಲ್ಲ ನೆಂಟರು ಕೇರಿಯೆಲ್ಲವೂ ಬಳಗ ದಾರಿಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ ಯಾರನಾರು ಯಾವ್ದಕ್ಕಾರು ಸಂಭ್ರಮಕ್ಕೆ ಏನಾರು ಕರಿಬೇಕು ಅಂತಂದ್ರೆ ಅಪಾಗಿ ಅವನನ್ನು ಕರೆದು ಇವನನ್ ಬಿಡಕಾಯ್ತದ ಇವನನ್ನು ಕರೆದು ಅವನನ್ ಬಿಡಕಾಯ್ತದ ಊರೇ ನೆಂಟರು ಕಣೆಯ ನನಗೆ ಕೇರಿ ಬಳಗ ಗೊತ್ತಾಯ್ತಾ ಯಾರನ್ನು ಬಿಡಕಾಗಲ್ಲ ಅಂತ ಅಂದ್ಬಿಟ್ಟು ಒದ್ದಾಡ್ತಿರ್ತಾರೆ ಕೆಲವು ಸಂದರ್ಭದಲ್ಲಿ ಯಾರಾದ್ರೂ ಏನೋ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಮನೆ ಮದ್ವೆನೋ ಗೃಹ ಪ್ರವೇಶನ ಇತವೆಲ್ಲ ಮಾಡ್ಬೇಕಾದ್ರೆ ಅಯ್ಯೋ ನಮ್ ನಮ್ಗೆ ಮಾಡ್ಕೊಳ್ಳಕ್ ಹೆಂಗಾಗುತ್ತೆ ರೀ ನನ್ಗೆ ಇಡೀ ಊರ್ನೇ ಕರಿಬೇಕು ಅದಾಯ್ತಾ ಈ ನಮ್ ಕೇರಿ ಎಲ್ಲ ಕರಿಬೇಕು ನಮ್ ನಮ್ ತಾಲೂಕ್ನೇ ಕರಿಬೇಕು ನಮ್ ಹೋಬ್ಲಿನ ಕರಿಬೇಕು ಅಂತ ಬರ್ದಾಡ್ತಿರ್ತಾರೆ ನೋಡಿ ಎಲ್ಲರೂ ಬೇಕು ಅನ್ನುವಂಥ ಭಾವನೆ ಇದೆಯಲ್ಲ ಅದನ್ನ ನಮ್ಮ ಸರ್ವಜ್ಞ ಮಹಾಶಯ ಹೇಳ್ತಾರದು ಊರೆಲ್ಲಾ ನೆಂಟರು ಕೇರಿ ಎಲ್ಲವೂ ಬಳಗ ದಾರಿಣೇ ಕುಲ ದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ ಅಂತ ಊರೆಲ್ಲ ನೆಂಟ್ರು ಊರಲ್ಲಿ ಇರೋರೆಲ್ಲ ನೆಂಟ್ರು ನನಗೆ ಕೇರಿಯೆಲ್ಲವೂ ಬಳಗ ಆ ಕೇರಿಯೆಲ್ಲವೂ ನನ್ನ ಕುಟುಂಬವೇ ದಾರಿನಿಯ ಇಡೀ ಭೂಮಿನೇ ಕುಲದೈವವಾಗಿರಲು ಇಡೀ ಭೂಮಿನೇ ನನಗೆ ಕುಲದೈವ ಅಂದ್ರೆ ನಮ್ಮ ಇರೋ ಅಂತ ಈ ಭೂಮಿಯಲ್ಲಿ ಯಾರನ್ನು ಬಿಡಲಿ ಸರ್ವಜ್ಞ ಯಾರನ್ನು ಬಿಟ್ಟು ನಾನು ಕರೀಲಿ ಯಾರನ್ನು ಬಿಡಕ್ಕಾಗಲ್ಲ ಎಲ್ಲರೂ ನಮ್ಮವರೇ ಎಲ್ಲರೂ ನನ್ನೊಳಗೆ ಒಳಗೊಳ್ಳಬೇಕು ಅಂತಂದ್ಬಿಟ್ಟು ಆಸೆ ಪಡುವಂತ ಭಾವನೆ ಇದೆಯಲ್ಲ ನೋಡಿ ಅಂತ ಅದ್ಭುತವಾಗಿದೆ ಈ ರೀತಿಯ ವಾತಾವರಣವನ್ನ ಈ ರೀತಿಯ ಮನಸ್ಥಿತಿಯನ್ನ ಈಗಿನ ಕಾಲಕ್ಕೆ ಎಲ್ಲರೂ ಧರಿಸಬೇಕು ಅಂತ ಏ ಅವ್ರು ಯಾರೋ ಗೊತ್ತಿಲ್ಲ ಇವ್ರು ಯಾರೋ ಗೊತ್ತಿಲ್ಲ ಅನೇಕರು ಮಾತಾಡ್ತಿರ್ತಾರೆ ಬೆಂಗಳೂರಿನಲ್ಲಿರುವಂಥ ಅಪಾರ್ಟ್ಮೆಂಟ್ಸ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ಸ್ ಒಂದು ಒಂದು ನೂರು ಇನ್ನೂರು ಮನೆಗಳಿರ್ತವಂತೆ ಪಕ್ಕದ ಮನೆಯವ್ರ ಯಾರು ಅಂತ ಗೊತ್ತಿರಲ್ಲ ಅವ್ರ ಹೆಸರು ಕೇಳಿದ್ರೆ ಅಯ್ಯೋ ಗೊತ್ತೇ ಇಲ್ಲ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಅಂತಂದ್ರೆ ನಾವು ಹದಿನೈದು ವರ್ಷದಿಂದ ಇದ್ದೀವಿ ಇಪ್ಪತ್ತು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ಪರಸ್ಪರ ಮುಖನೇ ನೋಡ್ಕೊಂಡಿರಲ್ಲ ಆ ತರದ್ ಪ್ರೀತಿ ವಿಶ್ವಾಸವೇ ಇಲ್ಲದೆ ಇರುವಂತ ಬದುಕು ದರಿದ್ರ ಅಲ್ವೇನ್ರಿ ಆ ತರದ ಜೀವನವನ್ನು ಬಾಳಕೋಗ್ಬೇಡಿ ನೋಡಿ ಹಿಂಗೆ ಬದುಕಬೇಕು ಅಂತ ಹೇಳ್ತಾ ಇರೋದು ಊರೆಲ್ಲವೂ ಕೇರಿ ಎಲ್ಲವೂ ಬಳಗ ಆರಿಣಿಯ ಕುಲದೈವವಾಗಿರಲಿ ಯಾರನ್ನು ಬಿಡಲಿ ಸರ್ವಜ್ಞ ಅಂತ ಸರ್ವಜ್ಞ ಮಹಾಶಯ ಅಂತ ಅಪರೂಪವಾದಂತ ವಿಶೇಷವಾದಂತ ಸಂದೇಶವನ್ನು ನಮಗೆ ತಲುಪಿಸ್ತಾ ಇದ್ದೇನೆ ಮುಂದಿಟ್ಟೋಣ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತೇನೆ ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಎಷ್ಟು ಚೆನ್ನಾಗಿದೆ ನಮ್ಮ ಸರ್ವಜ್ಞ ಮಹಾಕವಿನೇ ಹೇಳುವಂತ ಇನ್ನೊಂದು ತ್ರಿಪದಿ ಇದೆ ಕೊಡುವತನ ಪಡೆವಾತನ ಪಡೆವಾತನರನು ಒಡಲು ಒಡವೆಗಳು ಕೆಡುವ ಮುನ್ನ ಕೊಡು ಪಾತ್ರವರಿದು ಅಂತನ್ಬಿಟ್ಟು ಮಾತಾಡ್ತಾನೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರರಿಗೆ ನೋಡಿ ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಶಿವ ಕೊಟ್ಟ ಕಾಲಕ್ಕೆ ಕರೆದು ಕೊಡಬೇಕು ಅಂತ ಮಾತಾಡ್ತಾರೆ ಶಿವ ಕೊಟ್ಟ ಕಾಲಕ್ಕೆ ಪರಮಾತ್ಮ ಕೊಟ್ಟ ಕಾಲಕ್ಕೆ ಕರೆದು ಕರೆದು ದಾನವನ್ನು ಮಾಡ್ಬೇಕು ರೀ ಬಚ್ಚಿಟ್ಕೊಳ್ಳೋದಲ್ಲ ಆಯ್ತಾ ಬಚ್ಚಿಟ್ಕಂಡ್ರೆ ಆಗೋಯ್ತದೆ ನೀನು ಉಣ್ಣಲ್ಲ ನೀನು ಪುಣ್ಯವನ್ನು ಪಡ್ಕೊಳ್ಳಲ್ಲ ಹಾಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತೇನೆ ಬೇಡ ಆಯ್ತಾ ನಿನ್ ನೀನು ಕೊಟ್ಟಿದ್ದು ನಿನಗಾದ್ರು ಕೂಡ ಬಚ್ಚಿಟ್ಟಿದ್ದು ಬೇರೆಯವ್ರಿಗಾಗುತ್ತೆ ಇಲ್ಲ ಕೊಡು ಎಲ್ಲಾರ್ಗು ಕೈ ನೋಡಿ ಅದಕ್ಕೆ ಕರಕ್ಕೆ ಶೃಂಗಾರ ಸತ್ಪಾತ್ರ ಕಿಯುವುದು ಅಂತ ನಮ್ಮ ಅಕ್ಕ ಮಹಾದೇವಿ ಹೇಳೋದು ಅದನ್ನ ಇಲ್ಲಿ ಹೇಳ್ತಾ ಇರೋದು ನೋಡಿ ಕೊಟ್ಟದ್ದು ಕೆಟ್ಟಿತ್ತೇನ ಬೇಡ ನೀನ್ ಯಾರ್ಯಾರು ದಾನ ಕೊಟ್ಬಿಟ್ರೆ ಆಮೇಲೆ ದಾನ ಹೆಂಗ್ ಕೊಡ್ಬೇಕು ಅಂತಂದ್ರೆ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಿರ್ತಾರೆ ದಾನ ಹಂಗಿರ್ಬೇಕು ಅಂತ ದಾನ ಕೊಟ್ಬಿಟ್ಟು ಅಯ್ಯಯ್ಯೋ ಕೊಟ್ಬಿಟ್ಟೆ ಅಂತ ಬಾಯ್ ಮಾಡ್ಕೊಳ್ಳೋದಲ್ಲ ಅಯ್ಯೋ ಅವನ್ಗೆ ಏನೋ ಕೊಟ್ಬಿಟ್ಟಿ ಅಂತ ಆಮೇಲೆ ನೀವು ದಾನ ಕೊಡ್ಬೇಕಾದ್ರೆ ನಿರೀಕ್ಷೆಗಳಿರಬಾರ್ದು ಅವನು ಮುಂದಕ್ಕೆ ಇನ್ನೇನೋ ಮಾಡಿಕೊಡ್ತೇನೆ ಅಂತ ದಾನ ಕೊಡೋದಲ್ಲ ಮುಂದಕ್ಕೆ ಅವನಿಂದ ಏನೋ ಉಪಯೋಗ ಆಗತ್ತೆ ಅನ್ನೋ ಕಾರಣಕ್ಕೆ ಅವನಿಗೆ ಸಾಲ ಕೊಡೋದಲ್ಲ ಅವನಿಗೆ ಇನ್ನೇನೋ ದಾನ ಕೊಡೋದಲ್ಲ ಯಾವ ಮಮಕಾರಗಳೂ ಇಲ್ಲದೆ ಯಾವ ನಿರೀಕ್ಷೆಗಳೂ ಇಲ್ಲದೆ ನಿಷ್ಕಲ್ಮಶವಾಗಿ ದಾನ ಕೊಟ್ಬಿಡೋದಿಗಲ್ಲ ಆಮೇಲೆ ದಾನ ಕೊಟ್ಟು ಎಷ್ಟೋ ಜನ ಹೇಳ್ಕೊಳ್ಳಲ್ಲ ನಾನು ಕೊಟ್ಟೆ ಅಂತನೂ ಹೇಳಿಕೊಳ್ಳಲ್ಲ ಅಂಥದ್ದನ್ನು ಗುಪ್ತ ದಾನ ಅಂತ ಕರೀತಾರೆ ಅಂಥವ್ರು ಮಾಡೋರೇ ಇಲ್ಲ ಈಗ ಅನೇಕರು ಇದ್ದಾರೆ ಅಂತ ಮಾತಾಡ್ತಿರ್ತಾರೆ ಅಹ್ ಅಂಥವ್ರು ಇದ್ರೆ ಒಳ್ಳೇದು ಅಂಥವ್ರಿಂದಾನೇ ಮಳೆ ಬೆಳೆ ಆಗೋದು ಈ ಭೂಮಿ ಸುಭಿಕ್ಷವಾಗಿರೋದು ಅಂತ ಮಾತಾಡ್ತಿರ್ತಾರೆ ನೋಡಿ ನಮ್ಮ ಸಬ್ಬ ಸರ್ವಜ್ಞ ಕವಿ ಹೇಳೋದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಾರಿಗೆ ಕೊಟ್ಟಿದ್ದು ತನಗಾದ್ರೂ ಕೂಡ ಬಚ್ಚಿಟ್ಟಿದ್ದು ಪರಾರಿಗೋಸ್ಕರ ಅಂತ ಆಗೊಂದಳೆ ಆ ಬಚ್ಚಿಟ್ಟಿದ್ದನ್ನ ನೀನ್ ಕೊಟ್ಟಾದ್ಮೇಲೆ ಅಯ್ಯೋ ಕೆಟ್ಟೋದೆ ಅಂತ ಅನ್ಕೊಂಬಡ ನೋಡಿ ಕೊಟ್ಟದ್ದು ಕೆಟ್ಟಿತನೇ ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ನೀನು ಈಗ ಕೊಟ್ಟಿದ್ರು ಕೂಡ ಭಗವಂತ ಭಗವಂತನ ಆಸ್ಥಾನದಲ್ಲಿ ಯಾರು ಕೊಟ್ಟರು ಯಾರು ಪಡ್ಕೊಂಡ್ರು ಅಂತೇಳಿ ನಿರ್ಣಯಿಸ್ತಾನೆ ಏನೋ ಒಂದು ಪುಣ್ಯ ಕಾದಿದೆ ನೀನು ಕೊಟ್ಬಿಟ್ಟು ಕೊರಗ ಬೇಡ ಅಂತ ಹೇಳ್ತಾ ಇರಬೇಡ ಕೊಟ್ಟಾಡಿ ಕೊಳಬೇಡ ಕೊಟ್ಟು ನಾತ್ ಕೆಟ್ಟಿ ಬೇಡ ಅಂತ ಹೇಳ್ಬಿಟ್ಟು ಹೇಳೋದು ಆ ಥರ ಬೇಡ ಅಂತ ಅಲ್ವಾ ಕಟ್ಟಿಹುದು ಹೋದ ಬುತ್ತಿಸರ್ವಾಜ್ಞೆ ಅಂತ ಹೇಳ್ತಾ ಇರೋದು ಆ ಕೊಟ್ಬಿಟ್ಟು ಆಡ್ಕೊಳ್ಳೋದಲ್ಲ ಅಯ್ಯೋ ಕೊಟ್ಟೆ ನಾನೇ ಇಸ್ಕೊಂಡೆ ನಾನೇ ಕೊಟ್ಟೆ ನಾನೇ ಕೊಟ್ಟೆ ನಾನೇ ಕೊಟ್ಟೆ ಅಂತ ನಾನು 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 ಅಂತ ಬಾಯ್ ಪಡ್ಕೊಳ್ಳೋದಲ್ಲ ಅಂತ ಕೊಟ್ಮೇಲೆ ಮೇಲೆ ಮರ್ತ್ ಬಿಡಬೇಕು ಅಂತ ಆ ವಿಷಯವನ್ನೇ ನಮ್ಮ ಸರ್ವಜ್ಞ ಅಂತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿತಾನೆ ಬೇಡ ನಾನು ಕೊಟ್ಟು ಹಾಳಾಗೋದೆ ಅಂತ ಅನ್ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಭಗವಂತನ ಯಾರು ನಿನ್ಗೆ ಗೊತ್ತಿರುತ್ತೆ ಅದನ್ನೆಲ್ಲ ನೋಡ್ತಿರ್ತಾನೆ ಅಂತ ಇರೋದು ಪ್ರಿಯ ವಿದ್ಯಾರ್ಥಿಗಳು ಇಲ್ಲಿಗೆ ಸರ್ವಜ್ಞನ ತ್ರಿಪದಿಗಳು ವಚನಗಳು ಮುಕ್ತಾಯ ಆಗುತ್ತೆ ಈ ವಚನಗಳನ್ನು ತ್ರಿಪತಿಗಳನ್ನ ಮೇಲೆ ನಿಮ್ಮ ಅಂತರಂಗದಲ್ಲಿ ನೀವು ಯಾವ ರೀತಿಯ ಬದಲಾವಣೆಯನ್ನು ತಂದುಕೊಳ್ಬೇಕು ಅಂತಂದ್ರೆ ಧರಣಿಯಲ್ಲಿರೋರು ಎಲ್ಲರೂ ಕೂಡ ನಮ್ಮವರು ಅಂತೇಳಿ ಭಾವಿಸುವಂತಹ ಒಂದು ವಿಶಾಲವಾದ ಮನಸ್ಥಿತಿ ನಿಮಗೆ ಬರಬೇಕು ಆಮೇಲೆ ಕಷ್ಟದಲ್ಲಿರೋರನ್ನು ಕಂಡ್ರೆ ಮರುಗಬೇಕು ಅಯ್ಯೋ ಇಲ್ಲಪ್ಪ ಅವ್ರ ಕಷ್ಟದಿಂದ ಅವ್ರನ್ನ ಪಾರು ಮಾಡಬೇಕು ಆಗ ನಾನು ಪಾರು ಮಾಡ್ತಾ ಇದ್ದೀನಿ ಅಂತ ಲಪಲವೋ ಅಂತ ಬಾಯ್ ಪಡ್ಕೊಂಡು ಹೇಳೋದಲ್ಲ ಗೊತ್ತಾಗದ ಹಾಗೆ ಅವರನ್ನ ಪಾರು ಮಾಡಬೇಕು ಆ ಯಾಕಂದ್ರೆ ಇದು ನೀವು ಸಹಾಯ ಕೊಡಕ್ ಬಂದಾಗ ಇಂಥವ್ರಿಂದ ಸಹಾಯ ಪಡ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ಕೆಲವರು ಮುಜುಗರ ಪಟ್ಕೊತಿರ್ತಾರೆ ನೋಡಿ ಎಷ್ಟೋ ಜನ ಸಾಲ ಮಾಡಿದಾಗ ಇನ್ನೊಬ್ಬರ ಕೈ ಚಾಚಕ್ ಆಗ್ದೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಈ ತರದವೆಲ್ಲ ಇರುತ್ತೆ ಆ ರೀತಿಯ ಪರಿಸ್ಥಿತಿಯಲ್ಲಿ ಇರುವವರನ್ನು ಮೇಲೆತ್ತುವಂತಹ ಅವರು ನಮ್ಮವರೇ ಅನ್ನುವಂಥ ಭಾವಿಸಿಕೊಳ್ಳುವಂತಹ ಗುಣ ನಿಮಗೆ ಬಂದದ್ದೇ ಆದರೆ ಬಹುಶಃ ಸರ್ವಜ್ಞನ ಈ ತ್ರಿಪದಿಗಳನ್ನು ನಾನು ಹೇಳ್ಕೊಟ್ಟಿದ್ದಕ್ಕೂ ನೀವು ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಾನು ಅವಾಗ ಭಾವಿಸ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ